Hi friends, welcome to Classic Education YouTube channel. So, ivattina ondu Hindu analysis alli kelondishtu important articles matte editorial discuss madona. So, notre navu 22/2/2023 enappandre Hindu analysis alli kelondishtu important articles matte editorial na discuss madona. So, notre first article enide andre Kerala, Tamil Nadu and Karnataka to organize the first synchronized vulture survey in February. So, notre illa enagtide andre Kerala rajyadavaru, Tamil Nadu rajyadavaru matte Karnataka muru rajyadavu sere enappandre synchronized aagi andre ottige en maartidare andre vulture survey maartidare. So, notre vulture andre navu enanta karibodappa andre rana haddugalu ante en karitivalla ee rana haddugala ond enappa andre samikshana maartidare. ಈ ಸಮೀಕ್ಷೆನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಫೆಬ್ರವರಿ 2023 ಅಲ್ಲಿ ನಾವು ಸಮೀಕ್ಷೆನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಆರ್ಟಿಕಲ್ ಅನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಈ ಆರ್ಟಿಕಲ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಯಾಕೆ ನಾವು ರಣಹದ್ದುಗಳನ್ನ ಕಾಪಾಡ್ಕೋಬೇಕು, ಮತ್ತೆ ಇತ್ತೀಚೆಗೆ ನೋಡ್ರಿ ಅಂದ್ರೆ ಒಂದು ಕೆಲವು ತಿಂಗಳುಗಳ ಹಿಂದೆ ಏನಪ್ಪ ಅಂದ್ರೆ ತಮಿಳುನಾಡು ಒಂದು ಕಮಿಟಿಯನ್ನ ಸೆಟಪ್ ಮಾಡಿತ್ತು. ಅದರ ಇಂಪಾರ್ಟೆನ್ಸ್ ಏನು, ಯಾಕಂದ್ರೆ ಈಗ ಎಕ್ಸಾಮಿನೇಷನ್ ಬರ್ತಾ ಇರೋದ್ರಿಂದ ನಾವೇನಪ್ಪ ಅಂದ್ರೆ ಈ ಒಂದು ಕರೆಂಟ್ ಇವೆಂಟ್ ಜೊತೆಗೆ ಆ ಇವೆಂಟ್ ಅನ್ನು ಜೋಡಿಸಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚು ನೆನಪುಳಿಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡ್ರಿ, 19 ಅಕ್ಟೋಬರ್ 2022 ಏನಪ್ಪ ಅಂದ್ರೆ ತಮಿಳ್ನಾಡು ಏನ್ ಮಾಡಿತ್ತಂದ್ರೆ ಒಂದು ಕಮಿಟಿಯನ್ನ ಸೆಟಪ್ ಮಾಡಿತ್ತು. ಯಾವುದಕ್ಕೋಸ್ಕರ ಕಮಿಟಿಯನ್ನ ಸೆಟಪ್ ಮಾಡಿತ್ತಪ್ಪ ಅಂದ್ರೆ ಈ ಒಂದು ವಲ್ಚರ್ ಏನಿದೆ ಅಂದ್ರೆ ಈ ರಣಹದ್ದುಗಳು ಏನಿದೆಯಲ್ಲ, ಈ ರಣಹದ್ದುಗಳ ಸಂರಕ್ಷಣೆಗೋಸ್ಕರ ನೋಡ್ರಿ ಒಂದು ಫ್ರೇಮ್ ವರ್ಕ್ ಅನ್ನ ತಯಾರು ಮಾಡ್ರಿ. ಅಂದ್ರೆ ಈ ಸಂರಕ್ಷಣೆನ ಯಾವ ತರನಾಗಿ ಮಾಡ್ಬೇಕು ಅನ್ನೋದಕ್ಕೆ ನೀವೇನಪ್ಪ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ಮಾಡ್ರಿ ಅಂತ ಹೇಳಿ ಏನಪ್ಪ ಅಂದ್ರೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದ್ರು. ಸೊ ನೋಡ್ರಿ, ತಮಿಳ್ನಾಡಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಎಷ್ಟು ವಿಧವಾದಂತ ರಣಹದ್ದುಗಳು ಕಾಣತ್ತಂದ್ರೆ ಇಲ್ಲಿ ನೋಡ್ರಿ 4 ವಿಧವಾದಂತ ರಣಹದ್ದುಗಳು ಕಾಣುತ್ತೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ವೈಟ್ ರಂಪ್ಡ್ ವಲ್ಚರ್ ಅಥವಾ ರಣಹದ್ದುಗಳು. ನೆಕ್ಸ್ಟ್ ಲಾಂಗ್ ಬಿಲ್ಡ್ ವಲ್ಚರ್. ನೆಕ್ಸ್ಟ್ ನೋಡ್ರಿ ಲಾಂಗ್ ಬಿಲ್ಡ್ ವಲ್ಚರ್. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಏಷ್ಯನ್ ಕಿಂಗ್ ವಲ್ಚರ್. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಈಜಿಪ್ಟಿಯನ್ ವಲ್ಚರ್ ಅಂತ ಅವರು ಕರೀತಾರೆ. ಈಜಿಪ್ಟಿಯನ್ ವಲ್ಚರ್ ಅಂತ ಕರೀತಾರೆ. ಫಸ್ಟ್ ಬರೋದು ವೈಟ್ ರಂಪ್ಡ್ ರಣಹದ್ದುಗಳು, ಲಾಂಗ್ ಬಿಲ್ಡ್ ರಣಹದ್ದುಗಳು, ಏಷ್ಯನ್ ಕಿಂಗ್ ರಣಹದ್ದುಗಳು ಮತ್ತೆ ಈಜಿಪ್ಟಿಯನ್ ರಣಹದ್ದುಗಳು ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ತಮಿಳ್ನಾಡಲ್ಲಿ ಈ ಒಂದು ರಣಹದ್ದುಗಳು ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿದೆ ಅಂದ್ರೆ, ಸೊ ನೋಡ್ರಿ ಧರ್ಮಪುರಿಯಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಕಾನ್ಸಂಟ್ರೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ತಮಿಳ್ನಾಡಿನ ಧರ್ಮಪುರಿ ಡಿಸ್ಟ್ರಿಕ್ಟ್ಸ್ ಏನಿದೆಲ್ಲ, ಈ ಧರ್ಮಪುರಿಯಲ್ಲಿ ಏನಪ್ಪ ಅಂದ್ರೆ ಇವು ಹೆಚ್ಚಾಗಿ ಕಾಣಿಸ್ತವೆ ಅಂತ ಹೇಳ್ತಿದ್ದಾರೆ. ಧರ್ಮಪುರಿಯ ಜೊತೆಗೆ ನೋಡ್ರಿ ಇರೋಡ್, ನೀಲ್ಗಿರೀಸ್ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಇವು ಹೆಚ್ಚಾಗಿ ಕಾಣಿಸ್ತವೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮ್ಮ ದಕ್ಷಿಣ ಭಾರತದಲ್ಲಿ ಯಾವೊಂದು ರಿಸರ್ವ್ ಅಲ್ಲಿ ಏನಪ್ಪ ಅಂದ್ರೆ ಯಾವೊಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ರಣಹದ್ದುಗಳ ಸಂಖ್ಯೆ ಜಾಸ್ತಿ ಇದೆ ಅಂದ್ರೆ, ಸೊ ದಕ್ಷಿಣ ಭಾರತದಲ್ಲಿ ತಗೊಳ್ಳೋದಾದ್ರೆ ಮಧುಮಲೈ ಟೈಗರ್ ರಿಸರ್ವ್ ಏನಿದೆಯಲ್ಲ ಇಲ್ಲಿ ಜಾಸ್ತಿ ಕಾಣುತ್ತೆ. ಜೊತೆಗೆ ನೋಡ್ರಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ಏನಿದೆಯಲ್ಲ ಇಲ್ಲಿ ಕೂಡ ಏನಪ್ಪ ಅಂದ್ರೆ ರಣಹದ್ದುಗಳ ಸಂಖ್ಯೆ ಜಾಸ್ತಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಈ ರಣಹದ್ದುಗಳಿಗೆ ಏನಾಗಿದೆ ಅಂದ್ರೆ ಸ್ಟೇಬಲ್ ಆಗಿದೆ. ಅಂದ್ರೆ ರಣಹದ್ದುಗಳ ಸಂಖ್ಯೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಹೆಚ್ಚು ಆಗಿಲ್ಲ ಕಮ್ಮಿ ಆಗಿಲ್ಲ, ಒಂದು ಸ್ಥಿರದಲ್ಲಿದೆ. ಆದ್ರೆ ಏನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಇವೆಂಟ್ ಅಂದ್ರೆ ಪಾಯ್ಸನಿಂಗ್ ಇವೆಂಟ್ ನಡೀತ, ಅಂದ್ರೆ ಯಾವ್ದಾದ್ರು ನೋಡ್ರಿ ಒಂದು ವಿಷಕಾರಿಯಾದಂತ ಘಟನೆ ನಡೆದ ಎಂಟೈರ್ ರಣಹದ್ದುಗಳ ಸಂಖ್ಯೆ ಏನಿದೆಯಲ್ಲ ಈ ರಣಹದ್ದುಗಳ ಸಂಖ್ಯೆ ಏನಾಗತ್ತಪ್ಪ ಅಂದ್ರೆ ನಶಿಸಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗಿರುವಂತ ಅದರಲ್ಲಿ ಏನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಜೀವಿಗೆ ಏನಾದ್ರು ಏನಪ್ಪ ಅಂದ್ರೆ ವಿಷ ಬಂತು ಅಥವಾ ವಿಷಕಾರಿ ಆಯ್ತಂದ್ರೆ ಪೂರ್ತಿ ಸಂತತಿನೇ ನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಏಷ್ಯನ್ ಕಿಂಗ್ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಏಷ್ಯನ್ ಕಿಂಗ್ ಏನು ರಣಹದ್ದು ಇದೆಯಲ್ಲ ಈ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದು ಕಳೆದ 3 ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಹ್ಯಾಚಿಂಗ್ ಅಂದ್ರೆ ಈ ಮರಿಗಳನ್ನ ಮಾಡುವಂತ ಸಂಖ್ಯೆನೂ ಕೂಡ ಕಮ್ಮಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿ ಯಾಕಾಗಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ ಅದಕ್ಕೆ ಏನಪ್ಪ ಅಂದ್ರೆ ಏನ್ ಪ್ರೇ ಬೇಕು ಅಂದ್ರೆ, ಈಗ ರಣಹದ್ದುಗಳು ಏನಪ್ಪ ಅಂದ್ರೆ ಬೇಟೆ ಆಡಿ ಏನ್ ತಿಂತವಲ್ಲ ಆ ಪ್ರೇ ಅಂತ ನಾವೇನ್ ಕರಿತೀವಿ, ಆ ಬೇಟೆ ಏನಪ್ಪ ಅಂದ್ರೆ ಈಗ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ವೆದರ್. ಅಂದ್ರೆ ಈಗ ನೋಡ್ರಿ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗಿದೆಪ್ಪ ಅಂದ್ರೆ ಎರಾಟಿಕ್ ವೆದರ್ ಅಂದ್ರೆ ವಾತಾವರಣದ ಅಸಮತೋಲನ ಏನಿದೆ, ವಾತಾವರಣದ ಅಸಮತೋಲನ ಏನಿದೆಯಲ್ಲ ಇದರಿಂದನೂ ಕೂಡ ಏನಪ್ಪ ಅಂದ್ರೆ ಅವುಗಳು ಸಂತಾನೋತ್ಪತ್ತಿಯನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಎಕ್ಸ್ಪರ್ಟ್ಸ್ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ರಣಹದ್ದುಗಳು ಯಾವ್ದನ್ನ ತಿನ್ನುತ್ತಂದ್ರೆ ಸತ್ತ ಪ್ರಾಣಿಗಳ ದೇಹವನ್ನ ತಿನ್ನುತ್ತೆ. ಯಾವುದು ರಣಹದ್ದುಗಳು ಏನ್ ಮಾಡುತ್ತಂದ್ರೆ ಸತ್ತ ಪ್ರಾಣಿಗಳ ದೇಹ ಏನಿರುತ್ತಲ್ಲ ಇದನ್ನ ತಿನ್ನುತ್ತೆ. ಇಲ್ಲಿ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ಡೊಮೆಸ್ಟಿಕ್ ಅನಿಮಲ್ಸ್ ಅಂದ್ರೆ ಆಕಳು ಹಸು ಅಥವಾ ಎಮ್ಮೆ ಅಥವಾ ಇನ್ನೇನಪ್ಪ ಅಂದ್ರೆ ಎತ್ತುಗಳಿಗೆ ಏನಪ್ಪ ಅಂದ್ರೆ ಏನಾದರೂ ರೋಗ ಬಂದ್ರೆ ನಾವೇನ್ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನು ಯೂಸ್ ಮಾಡ್ತಿದ್ವಿ. ಎಸ್ಪೆಷಲಿ ಯಾವ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನ ಯೂಸ್ ಮಾಡ್ತಿದ್ವಿಪ್ಪ ಅಂದ್ರೆ ಡೈಕೋಫ್ಲೋನಿಕ್ ಅನ್ನೋದು. ಸೊ ನೋಡ್ರಿ ಯಾವೆಲ್ಲ ನಾವು ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ
ಈ ಡೈಕ್ಲೋ ಫೆನಾಕ್ ಅನ್ನೋದು, ಆಮೇಲೆ ನೋಡ್ರಿ ನೆಕ್ಸ್ಟ್ ಯಾವ ಡ್ರಗ್ ಅನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಿಮೇ ಸುಲೈಡ್ ಅನ್ನೋದು. ಈ ಡ್ರಗ್ಸ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇವು ಏನ್ ಮಾಡುತ್ತೆ ಅಂದ್ರೆ ಪ್ರಾಣಿಗಳಿಗೆ ವಿಷಕಾರಿ ಆಗುತ್ತೆ. ಅಂದ್ರೆ ಈಗ ನೋಡ್ರಿ ಸತ್ತ ಪ್ರಾಣಿಗಳ ದೇಹ ಏನಾಗುತ್ತೆ ಅಂದ್ರೆ ವಿಷಕಾರಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ರಣಹದ್ದುಗಳ ಸಂತತಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ರೋಗಗಳು, ಈ ನಮ್ಮ ಡೊಮೆಸ್ಟಿಕ್ ಅನಿಮಲ್ಸ್ ಅಂದ್ರೆ ಆಕಳು ಎತ್ತು ಮತ್ತೆ ನೋಡ್ರಿ ಎಮ್ಮೆಗಳಿಗೆ ಏನಾದ್ರೂ ರೋಗ ಬಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನು ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನ ಯೂಸ್ ಮಾಡ್ತಿದ್ವಿ, ಯಾವುದು ಡೈಕ್ಲೋಫಿನಾಕ್ ಮತ್ತೆ ನ್ಯೂಮೆಸೊಲೈಡ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೀಟೋಪ್ರೊಫೆನ್ ಅನ್ನೋದು. ಇದರಿಂದ ಏನಾಗ್ತಿದೆ ಅಂದ್ರೆ ಅವುಗಳ ದೇಹ ವಿಷಕಾರಿ ಆಗ್ತಿದೆ. ನೋಡ್ರಿ ಅವುಗಳ ದೇಹ ವಿಷಕಾರಿ ಆದ್ರೆ ರಣಹದ್ದುಗಳು ಏನಪ್ಪ ಅಂದ್ರೆ ಅವುಗಳನ್ನೇ ತಿಂದು ಬದುಕತ್ತಲ್ಲ, ಹಾಗಾಗಿ ಅವುಗಳ ಸಂತತಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಟ್ಟು ಈ ಮೂರು ಮುಖ್ಯ ಕಾರಣಗಳಿಂದ ಏನಪ್ಪ ಅಂದ್ರೆ ರಣಹದ್ದುಗಳ ಸಂತತಿ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಿದೆ. ನೆಕ್ಸ್ಟ್ ನೋಡ್ರಿ ನಾವು ಒಂದು ತಿಳ್ಕೋಬೇಕು, ಯಾಕೆ ನಾವು ರಣಹದ್ದುಗಳನ್ನ ಸಂರಕ್ಷಣೆ ಮಾಡಬೇಕು. ಫಸ್ಟ್ ಆಫ್ ಆಲ್ ನೋಡ್ರಿ ರಣಹದ್ದುಗಳನ್ನ ಸಂರಕ್ಷಣೆ ನಾವು ಯಾಕೆ ಮಾಡ್ಬೇಕು ಅಂತೇಳಿ ಏನಪ್ಪ ಅಂದ್ರೆ ಅನಲೈಸ್ ಮಾಡ್ತಾ ಹೋಗ್ಬೇಕು. ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ರಣಹದ್ದು ಸತ್ತ ಪ್ರಾಣಿಗಳ ದೇಹವನ್ನ ತಿನ್ನುತ್ತೆ. ರಣಹದ್ದುಗಳು ಏನ್ ಮಾಡತ್ತಪ್ಪ ಅಂದ್ರೆ ಸತ್ತ ಪ್ರಾಣಿಗಳ ದೇಹ ಏನಿರುತ್ತಲ್ಲ ಈ ದೇಹವನ್ನ ತಿನ್ನುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆ ದೇಹದಿಂದ ಏನಾದರೂ ರೋಗಗಳು ಬರ್ತಿದ್ರೆ, ಅಂದ್ರೆ ಆ ದೇಹದಿಂದ ಏನಾದರೂ ರೋಗಾಣುಗಳು ಸ್ಪ್ರೆಡ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ವೈರಸ್ ಸ್ಪ್ರೆಡ್ ಆಗ್ತಿದ್ರೆ, ಆ ಸ್ಪ್ರೆಡ್ ಆಗೋದನ್ನ ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಇದಿನ್ನೂ ಒಂದು ಕೆಲಸ ಏನ್ ಮಾಡುತ್ತಪ್ಪ ಅಂದ್ರೆ ಈ ಸತ್ತ ಪ್ರಾಣಿಗಳ ದೇಹದಿಂದ ಮತ್ತೊಂದಿಷ್ಟು ರೋಗಾಣುಗಳು ಏನಪ್ಪ ಅಂದ್ರೆ ವಾತಾವರಣವನ್ನ ಏನ್ ಸೇರುತ್ತಲ್ಲ ಆ ವಾತಾವರಣವನ್ನು ಕೂಡ ಸೇರೋದನ್ನ ಇದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ತಡೆಯುತ್ತೆ. ಜೊತೆಗೆ ನೋಡ್ರಿ ರಣಹದ್ದುಗಳು ಏನ್ ಮಾಡತ್ತಂದ್ರೆ ಬೇಟೆಗಳನ್ನ ಮೂಳೆಗಳ ಸಹಿತ ತಿನ್ನುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೂಳೆಗಳನ್ನು ಬಿಡದೆ ತಿನ್ನೋದ್ರಿಂದ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸತ್ತ ಪ್ರಾಣಿಗಳಿಂದ ಏನು ವಿಷ ಇರುತ್ತಲ್ಲ ಅದು ಮಾನವನ ದೇಹಕ್ಕೆ ಸೇರೋದಾಗ್ಲಿ ಅಥವಾ ವಾತಾವರಣಕ್ಕೆ ಸೇರೋದನ್ನ ಇದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಆ ಸತ್ತ ಪ್ರಾಣಿಗಳಲ್ಲಿ ಏನಾದರೂ ವಿಷಗಳಿದ್ರೂ ಸಹ ಏನಪ್ಪ ಅಂದ್ರೆ ಆ ವಿಷಗಳನ್ನ ತಡ್ಕೊಳ್ಳುವಂತ ಶಕ್ತಿ ಅಥವಾ ಅದಕ್ಕೆ ರೋಗ ನಿರೋಧಕವನ್ನ ಒಗ್ಗುವಂತ ಶಕ್ತಿ ಏನಪ್ಪ ಅಂದ್ರೆ ಈ ಒಂದು ರಣಹದ್ದುಗಳಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಈ ರಣಹದ್ದುಗಳಿಗೆ ದೇವರು ಕೊಟ್ಟಂತ ಈ ವಿಶೇಷ ಶಕ್ತಿ ಏನಿದೆಯಲ್ಲ ಇದು ಏನಪ್ಪ ಅಂದ್ರೆ ಮಾನವರು ನಿರ್ಮಿತ ಮಾಡಿದಂತ ಡೈಕ್ಲೋಫಿನಾಕ್ ಇರ್ಬೋದು, ನಿಮೇಸುಲೈಡ್ ಇರ್ಬೋದು ಅಥವಾ ಕೆಟೋಪ್ರೊಫೆನ್ ಇರ್ಬೋದು ಈ ಒಂದು ಡ್ರಗ್ ಗಳಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಬಲ್ ಆಗ್ತಾ ಇಲ್ಲ. ಅಂದ್ರೆ ಈ ಒಂದು ಔಷಧಗಳಿಂದ ಏನಾಗ್ತಾ ಅಂದ್ರೆ ಈಗ ರಣಹದ್ದುಗಳು ಸಾಯ್ತಾ ಇದಾವೆ. ಹಾಗಾಗಿ ನೋಡ್ರಿ ನೀವು ಆರ್ಟಿಕಲ್ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಈ ಒಂದಿಷ್ಟು ಫ್ಯಾಕ್ಟ್ಸ್ ಗೊತ್ತಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಒಂಥರ ರಿವಿಷನ್ ಆಗುತ್ತೆ, ಜೊತೆಗೆ ಇದನ್ನ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ಮೂರು ಫಾರೆಸ್ಟ್ ಡಿವಿಷನ್ಸ್, ಕೇರಳ ಫಾರೆಸ್ಟ್ ಡಿವಿಷನ್ಸ್ ಮತ್ತೆ ಕರ್ನಾಟಕ ತಮಿಳುನಾಡದವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಟ್ಟಿಗೆ ಸೇರಿ ಏನ್ ಮಾಡ್ತಿದ್ರು ಅಂದ್ರೆ ಈ ವಲ್ಚರ್ಸ್ ಅಂದ್ರೆ ರಣಹದ್ದುಗಳ ಸಮೀಕ್ಷಣೆ ಮಾಡ್ತಿದ್ರೆ, ಎಸ್ಪೆಷಲಿ ನೋಡ್ರಿ ಈ ಪಶ್ಚಿಮ ಘಟ್ಟಗಳಲ್ಲಿ ಮಾಡ್ತಾ ಇದ್ರೆ ಫೆಬ್ರವರಿ 24, 25 ಮತ್ತು 26 ತಾರೀಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಮೂರು ಡಿಪಾರ್ಟ್ಮೆಂಟ್ ಅವ್ರು ಏನಪ್ಪ ಅಂದ್ರೆ ಮುಂಚೆ ಸಪರೇಟ್ ಆಗಿ ಏನು ಸಮೀಕ್ಷೆನ ಮಾಡ್ತಿದ್ರಲ್ಲ ಇದ್ರ ಬದಲಾಗಿ ಏನಪ್ಪ ಅಂದ್ರೆ ಒಟ್ಟಿಗೆ ಸಮೀಕ್ಷೆನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಸಮೀಕ್ಷೆ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಮಧುಮಲೈ ಫಾರೆಸ್ಟ್ ಏನಿದೆಯಲ್ಲ ಈ ಮಧುಮಲೈ ಟೈಗರ್ ರಿಸರ್ವ್ ಅಲ್ಲಿ ಏನಪ್ಪ ಅಂದ್ರೆ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದನ್ನ ಕರ್ನಾಟಕ ತಮಿಳ್ ಕೇರಳ ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಈ ರಣಹದ್ದುಗಳ ಸಂತತಿ ಏನಿದೆಯಲ್ಲ ಇದು ಕಮ್ಮಿ ಆಗ್ತಾನೆ ಇದೆ. ಯಾವಾಗಿಂದ ಈ ಸಂತತಿ ನಶಿಸಿ ಹೋಗ್ತಾ ಇದೆ ಅಂದ್ರೆ 2000 ಇಸ್ವಿಯಿಂದ ಇದೇನಪ್ಪ ಅಂದ್ರೆ ಈ ಸಂತತಿ ನಶಿಸಿ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಡ್ರಗ್ ಆದಂತ ಡೈಕ್ಲೋಫಿನಾಕ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಂಟಿ ಇನ್ಫ್ಲಮೇಟರಿ ಡ್ರಗ್ ಆದಂತ ಡೈಕೋಫಿನಾಕ್ ಅನ್ನೋದೇನಪ್ಪ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಇದನ್ನ ನಾವೇನಪ್ಪ ಅಂದ್ರೆ ರಾಸುಗಳಿಗೆ ಪೇನ್ ಕಿಲ್ಲರ್ ಆಗಿ ಅಂದ್ರೆ ನೋವು ಬಂದ್ರೆ ಅದನ್ನ ನೋವನ್ನ ಸಾಯಿಸೋದಕ್ಕೆ ಅಥವಾ ನೋವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೊಡುವಂತದ್ದು ಏನಪ್ಪ ಅಂದ್ರೆ ಪೇನ್ ಕಿಲ್ಲರ್ ಆಗಿದೆ ಯಾವುದು ಡೈಕ್ಲೋಫಿನಾಕ್ ಅನ್ನೋದು. ಈ ಒಂದು ಡ್ರಗ್ ಇಂದ ಏನಾಗಿದೆಯಪ್ಪ ಅಂದ್ರೆ ಅಥವಾ ಈ ಒಂದು ಔಷಧದಿಂದ ಏನಾಗಿದೆ ಅಂದ್ರೆ ರಣಹದ್ದುಗಳ ಸಂತತಿ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ದಕ್ಷಿಣ ಏಷ್ಯಾದಲ್ಲಿ ನೋಡ್ರಿ ಒಟ್ಟು ಎಷ್ಟಪ್ಪ ಅಂದ್ರೆ 4 ಕೋಟಿ ವೈಟ್ ರಂಪ್ಡ್ ವಲ್ಚರ್ಸ್ ಅಥವಾ ವೈಟ್ ರಂಪ್ಡ್ ರಣಹದ್ದುಗಳು ಇರ್ತಿತ್ತು ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿವರೆಗೂ ಇತ್ತಪ್ಪ ಅಂದ್ರೆ 1990ರ ದಶಕದವರೆಗೂ ಇತ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಅದರ ಸಂಖ್ಯೆ ಎಲ್ಲಿಗೆ ಬಂದಿದೆಯಪ್ಪ ಅಂದ್ರೆ ಕೇವಲ 10,000 ಬಂದ್ ನಿಂತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟು ಪಾಪ್ಯುಲೇಷನ್ ಏನಾಗಿದೆ ಅಂದ್ರೆ ಡಿಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಮೂರು ಫಾರೆಸ್ಟ್ ಡಿವಿಷನ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಟ್ಟಿಗೆ ಈಗ ಸರ್ವೆ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ 19th October 2022 ಅಂತ ಮಾಡಿದಂತ ಒಂದು ಏನು ಫ್ರೇಮ್ ವರ್ಕ್ ಇದೆ, ಎಸ್ಪೆಷಲಿ ಸ್ಟೇಟ್ ಲೆವೆಲ್ ಕಮಿಟಿ ಏನ್ ಸೆಟ್ ಅಪ್ ಮಾಡಿದ್ದಾರೆ ರಣಹದ್ದುಗಳನ್ನ ಕಾಪಾಡೋದಕ್ಕೆ, ಇದು ಕೂಡ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಿರ್ತಾರೆ. ಹಾಗಾಗಿ ಅದು ನಿಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ವಿಲ್ ಇಂಡಿಯಾ ವಿಟ್ನೆಸ್ ಎಲ್ ನೀನೋ ಫೋರ್ಕಾಸ್ಟ್ ದಿಸ್ ಇಯರ್, ಅಂದ್ರೆ ಈಗ ಭಾರತ ಏನ್ ಮಾಡ್ಬೋದಪ್ಪ ಅಂದ್ರೆ ಎಲ್ ನೀನೋ ಫೋರ್ಕಾಸ್ಟ್ ಅನ್ನ ತೋರಿಸಬಹುದು ಈ ವರ್ಷ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆರ್ಟಿಕಲ್ ಅನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅನ್ನ ತಿಳ್ಕೊಂಬರೋಣ. ಎಲ್ ನೀನೋ ಅಂದ್ರೇನು, ಲಾ ನೀನೋ ಅಂದ್ರೇನು, ಯಾಕೆ ನಮ್ಗೆ ಎಲ್ ನೀನೋ ಆದ್ರೆ ನಮ್ಮಲ್ಲಿ ಏನಾಗುತ್ತೆ, ಲಾ ನೀನೋ ಆದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಬರೋಣ. ಸೊ ನೋಡ್ರಿ ನಿಮಗೆ ಗೊತ್ತು ನಮ್ಮ
ಭೂಮಿಯಲ್ಲೇ ಅತಿ ಹೆಚ್ಚು ಸೂರ್ಯನ ಬೆಳಕು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಈ ಇಕ್ವಿಟೋರಿಯಲ್ ರೀಜನ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಈಗ ಇಕ್ವಿಟೋರಿಯಲ್ ರೀಜನ್ ಅಥವಾ ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂದ್ರೆ ಸೂರ್ಯನ ಬಿಸಿಲು ಏನಪ್ಪ ಅಂದ್ರೆ ಸಂಪೂರ್ಣ ವರ್ಷದವರೆಗೂ ಸಿಗುತ್ತೆ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ಸೂರ್ಯನ ಬೆಳಕು ಏನಪ್ಪ ಅಂದ್ರೆ ಹೇರಳವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನೋಡ್ರಿ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈಸ್ಟ್ಲೀಸ್ ಫ್ಲೋ ಆಗಿರುತ್ತೆ ಅಂದ್ರೆ ಈ ಈಸ್ಟ್ ಇಂದ ವೆಸ್ಟ್ ಕಡೆಗೆ ಏನಪ್ಪ ಅಂದ್ರೆ ಗಾಳಿಗಳು ಹಿಂತರಾಗಿ ಫ್ಲೋ ಆಗ್ತಿರುತ್ತೆ. ಈ ಡೈರೆಕ್ಷನ್ ಅಲ್ಲಿ ಏನಪ್ಪ ಅಂದ್ರೆ ಗಾಳಿಗಳು ಹೋಗ್ತಾ ಇರುತ್ತೆ ಅಥವಾ ಮಾರುತಗಳು ಚಲಾವಣೆ ಇರ್ತವೆ. ಸೊ ನೋಡ್ರಿ ನಾರ್ಮಲ್ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೀಸನ್ ಅಲ್ಲಿ ಈಗ ನಾನು ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೀನಲ್ಲ ಇದೇನಪ್ಪ ಅಂದ್ರೆ ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಸಮುದ್ರದ ಈ ಒಂದು ರೀಸನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀರು ಹೀಟ್ ಆಗುತ್ತೆ. ಸೊ ರೀ ನೀರು ಹೀಟ್ ಆಗಿ ಏನಾಗುತ್ತಪ್ಪ ಅಂದ್ರೆ ಆವಿ ಆಗುತ್ತೆ. ಆವಿ ಆದ್ರೆ ಅದೇನಾಗುತ್ತೆ ಅಂದ್ರೆ ಹಗರಾಗುತ್ತೆ. ಯಾವಾಗ ನೋಡ್ರಿ ಬಿಸಿ ಗಾಳಿ ಇರುತ್ತಲ್ಲ ಆ ಬಿಸಿ ಗಾಳಿ ಅಥವಾ ತೇವವಾದಂತ ಗಾಳಿ ಇದೇನಪ್ಪ ಅಂದ್ರೆ ಹಗರವಾಗಿರುತ್ತೆ. ಹಾಗಾಗಿ ಇದೇನಾಗುತ್ತಂದ್ರೆ ಈ ಕಡೆಯಿಂದ ಈ ಮಾರುತಗಳ ದಿಕ್ಕಾದಂತ ವೆಸ್ಟ್ ಕಡೆಗೆ ಹೋಗುತ್ತೆ. ಮಾರುತಗಳ ದಿಕ್ಕಾದಂತ ವೆಸ್ಟ್ ಕಡೆಗೆ ಇದು ಚಲಾವಣೆ ಮಾಡುತ್ತೆ. ಇದಾದ್ಮೇಲೆ ನೋಡ್ರಿ ಇಲ್ಲಿಂದ ಇದೇನಾಗುತ್ತಪ್ಪ ಅಂದ್ರೆ ಮೇಲ್ಗಡೆಗೆ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಏನಾಗುತ್ತೆ ಅಂದ್ರೆ ಮಳೆಗಳನ್ನ ಸುರಿಸುತ್ತೆ. ನೆಕ್ಸ್ಟ್ ಇಲ್ಲಿಂದ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಮತ್ತೆ ಈ ಸೌತ್ ಅಮೆರಿಕನ್ ಕೋಸ್ಟ್ ಏನಿದೆಯಲ್ಲ ಈ ಕೋಸ್ಟ್ ಗೆ ಬರುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಟ್ರೋಪೋಪಾಸ್ ಜೊತೆಗೆ ಸೇರ್ಕೊಂಡು, ಸೊ ನೋಡ್ರಿ ಟ್ರೋಪೋಪಾಸ್ ಜೊತೆಗೆ ಸೇರ್ಕೊಂಡು ಏನಾಗುತ್ತಪ್ಪ ಅಂದ್ರೆ ಅದು ಮತ್ತೆ ಏನಾಗುತ್ತೆ ಅಂದ್ರೆ ಕೋಲ್ಡ್ ಏರ್ ಆಗುತ್ತೆ, ಅಂದ್ರೆ ತಣ್ಣನೆಯ ಗಾಳಿ ಆಗುತ್ತೆ. ಮತ್ತೆ ಏನಾಗುತ್ತಪ್ಪ ಅಂದ್ರೆ ತಣ್ಣನೆಯ ಗಾಳಿಯಾಗಿ ಅದು ಸೆಟಲ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲೇನಾಗುತ್ತಂದ್ರೆ ಸಂಪೂರ್ಣವಾಗಿ ನೋಡ್ರಿ ಈ ವಾರ್ಮರ್ ಏರ್ ಇರೋದ್ರಿಂದ ಇದೇನಾಗುತ್ತಪ್ಪ ಅಂದ್ರೆ ಈ ಆಸ್ಟ್ರೇಲಿಯಾದ ಕಡೆ ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ತಂಪು ವಾತಾವರಣ ಸಿಕ್ಕಿ ಇಲ್ಲಿ ಏನಾಗುತ್ತೆ ಅಂದ್ರೆ ವಾರ್ಮ್ ವಾಟರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹೆಚ್ಚಿನ ಮಳೆಯನ್ನ ಸುರಿಸುತ್ತೆ. ಕೇವಲ ಆಸ್ಟ್ರೇಲಿಯಾಕ್ ಮಾತ್ರ ಮಳೆಯನ್ನ ಸುರಿಸಲ್ಲ, ಬದಲಾಗಿ ಭಾರತಕ್ಕೂ ಕೂಡ ಏನಪ್ಪ ಅಂದ್ರೆ ಮಳೆ ಬರುತ್ತೆ. ಈ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾ ನೀನು ಅಂತ ಕರಿತೀವಿ. ಸೊ ನೋಡ್ರಿ ಲಾ ನೀನಾ ಅಂತ ಕರಿತೀವಿ. ಲಾ ನೀನಾದಲ್ಲಿ ಏನಾಗುತ್ತಪ್ಪ ಅಂದ್ರೆ ಪೆಸಿಫಿಕ್ ಓಷನ್ ಇಂದ ಮಾರುತಗಳು ಏನಾಗುತ್ತೆ ಅಂದ್ರೆ ಈ ಬಿಸಿ ಮಾರುತಗಳು ಏನಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಕೋಸ್ಟ್ ಕಡೆಗೆ ಬರುತ್ತೆ. ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ ವಾಪಸ್ ಏನಾಗುತ್ತೆ ಅಂದ್ರೆ ಕೋಲ್ಡ್ ಕರೆಂಟ್ ಆಗಿ ಆ ಕಡೆ ಹೋಗುತ್ತಪ್ಪ ಅಂದ್ರೆ ಪೆರುವಿಯನ್ ಅಥವಾ ಸೌತ್ ಅಮೆರಿಕನ್ ಕೋಸ್ಟ್ ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಸರ್ಕಲ್ಗೆ ನಾವೇನಂತ ಕರಿತೀವಿ ಅಥವಾ ಈ ಒಂದು ಸೈಕಲ್ಗೆ ವಾಲ್ಕರ್ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ. ಈ ಒಂದು ಸೈಕಲ್ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಾಲ್ಕರ್ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ. ಅದೇ ನೋಡ್ರಿ ಲಾನಿನೋ ಟೈಮ್ ಅಲ್ಲಿ ಎಲ್ ನಿನೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಲಾನಿನಾನ ಡಿಸ್ಕಸ್ ಮಾಡಿದ್ವಲ್ಲ ಅದೇ ತರನ ಎಲ್ ನಿನೋ ಟೈಮ್ ಅಲ್ಲಿ ಏನಾಗುತ್ತೆ ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇಂದ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಷ್ಟು ಬಿಸಿ ಗಾಳಿ ಸಿಗ್ಬೇಕಲ್ಲ ಅಷ್ಟು ಪ್ರಮಾಣದ ಬಿಸಿ ಗಾಳಿಗಳು ಸಿಗೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಬಿಸಿ ಗಾಳಿ ಇರೋದಕ್ಕೆ ಈ ವಿಂಡ್ಸ್ ಏನಾಗುತ್ತೆ ಅಂದ್ರೆ ಈ ಡೈರೆಕ್ಷನ್ ಹೋಗೋದು ಬದಲಾಗಿ ಈ ಟ್ರೇಡ್ ವಿಂಡ್ಸ್ ಏನಾಗುತ್ತಪ್ಪ ಅಂದ್ರೆ ಪೆರುವಿಯನ್ ಕರೆಂಟ್ ಕಡೆ ಹೋಗುತ್ತೆ ಅಥವಾ ಈ ಪೆರು ಕೋಸ್ಟ್ ಕಡೆಗೆ ಹೋಗುತ್ತೆ. ಇಲ್ಲಿ ಹೋಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಹೋಗಿ ಮಳೆಯನ್ನ ಸುರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಕಡೆ ಏನಿರುತ್ತೆ ಆಸ್ಟ್ರೇಲಿಯಾ ರೀಜನ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬರಗಾಲ ಉಂಟಾಗುತ್ತೆ. ಯಾಕಂದ್ರೆ ಮಳೆ ಸುರಿಸುವಂತ ಮಾರುತಗಳು ಏನಾಗಿದೆ ಅಂದ್ರೆ ಪೆರು ಕೋಸ್ಟ್ ಅಥವಾ ಪೆರು ದೇಶದ ಕರಾವಳಿ ತೀರಕ್ಕೆ ಹೋಗಿರೋದ್ರಿಂದ ಆಸ್ಟ್ರೇಲಿಯಾ ತೀರದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಮಳೆ ಆಗಲ್ಲ. ಎಸ್ಪೆಷಲಿ ನೋಡ್ರಿ ಈ ಒಂದು ಇನ್ನರ್ ಆಸ್ಟ್ರೇಲಿಯಾ ರೀಜನ್ ಏನಿದೆ ಅಥವಾ ಈ ಒಂದು ಸ್ಥಳದಲ್ಲಿ ಏನಪ್ಪ ಅಂದ್ರೆ ಬರಗಾಲ ಉಂಟಾಗುತ್ತೆ ಅಂತ ಹೇಳ್ತಿದ್ರೆ. ಕೋಸ್ಟಲ್ ಅಲ್ಲಿ ಯಾವಾಗ್ಲೂ ವಾರ್ಮ್ ಇರುತ್ತೆ ಮತ್ತೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಡ್ರೈನೆಸ್ ಇರಲ್ಲ, ಬಟ್ ಇನ್ನರ್ ಸರ್ಕಲ್ ಅಲ್ಲಿ ಮಳೆನೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಲ್ ನೀನೋ ಪ್ರೊಸೆಸ್ ಅಂತ ಕರಿತೀವಿ. ಸೊ ನೋಡ್ರಿ ನಮ್ಗೆ ಎಲ್ ನೀನೋ ಆದ್ರೆ ಭಾರತಕ್ಕೆ ಏನಾಗುತ್ತಪ್ಪ ಅಂದ್ರೆ ಮಳೆಗಾಲ ಕಮ್ಮಿ ಆಗುತ್ತೆ. ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ ನೀನೋ ಆದ್ರೆ ಮಳೆಗಾಲ ಕಮ್ಮಿ ಆಗುತ್ತೆ, ಜೊತೆಗೆ ಬರಗಾಲ ಆಗುತ್ತೆ ಅಂದ್ರೆ ಮಳೆಯ ಪ್ರಮಾಣ ನಮ್ಗೆ 15-20% ಕಮ್ಮಿ ಆಗುತ್ತೆ. ಅದೇ ಲಾ ನೀನೋ ಪ್ರೊಸೆಸ್ ಆದ್ರೆ ನಮ್ಗೆ ಏನಪ್ಪ ಅಂದ್ರೆ ಸಂಪೂರ್ಣ ಮಳೆಗಾಲ ಆಗುತ್ತೆ. ಹಾಗಾಗಿ ನಿಮ್ಗೆ ವಾತಾವರಣದಲ್ಲಾಗುವಂತ ಎರಡು ಘಟನೆಗಳೇನಪ್ಪ ಅಂದ್ರೆ ಎಲ್ ನೀನೋ ಮತ್ತೆ ಲಾ ನೀನೋ. ಈಗ ನೋಡ್ರಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಯಾವ ತರನಾಗಿ ಪ್ರೆಡಿಕ್ಷನ್ ಮಾಡುತ್ತೆ 100% ಏನಿದೆ ಅಂದ್ರೆ ಈ ಒಂದು ಸೈಕಲ್ಸ್ ಮೇಲೆ, ವಾಲ್ಕರ್ ಸೈಕಲ್ಸ್ ಮೇಲೆ ಮತ್ತೆ ಈ ಒಂದು ಎಲ್ ನೀನೋ ಮತ್ತೆ ಲಾ ನೀನೋ ಈವೆಂಟ್ಸ್ ಮೇಲೆ ಏನಪ್ಪ ಅಂದ್ರೆ ಅವರು ಈ ಒಂದು ಪ್ರೆಡಿಕ್ಷನ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಈಗ ನಾವೇನ್ ಮಾಡೋಣ ಅಂದ್ರೆ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಏನಾಯ್ತಪ್ಪ ಅಂದ್ರೆ ಕ್ಲಿಯರ್ ಆಯ್ತು ಯಾವ ತರನಾಗಿ ಎಲ್ ನೀನೋ ಬಂದ್ರೆ ನಮಗೆ ಮಳೆ ಆಗುತ್ತೆ, ಲಾ ನೀನೋ ಬಂದ್ರೆ ಮಳೆ ಆಗಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಯ್ತಲ್ಲ. ಈಗ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಹೌ ಡಸ್ ಎಲ್ ನೀನೋ ಅಂಡ್ ಲಾ ನೀನೋ ಎಫೆಕ್ಟ್ ದ ಗ್ಲೋಬಲ್ ಕ್ಲೈಮೆಟಿಕ್ ಪ್ಯಾಟರ್ನ್ ಪರ್ಟಿಕ್ಯುಲರ್ಲಿ ಸೈಕ್ಲೋಜೆನಿಸಿಸ್ ಅಂಡ್ ಮಾನ್ಸೂನ್. ಸೊ ನೋಡ್ರಿ ಯಾವ ತರನಾಗಿ ಏನಪ್ಪ ಅಂದ್ರೆ ಎಲ್ ನೀನೋ ಮತ್ತೆ ಲಾ ನೀನೋ ಇದೇನಿದಿಲ್ಲ ಜಾಗತಿಕ ಈ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಏನಿದೆ ಇದು ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಸೈಕ್ಲೋಜೆನಿಸಿಸ್ ಮತ್ತೆ ಮಾನ್ಸೂನ್ ಮಾರುತಗಳಿಗೆ ಇದು ಯಾವ ತರನಾಗಿ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ನೋಡ್ರಿ ಈ ವರ್ಷ ಏನಾಗಿದೆ ಅಂದ್ರೆ ಚಳಿಗಾಲ ಏನಿದೆಲ್ಲ ಅದು ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಕ್ಲೈಮೆಟಿಕ್ ಫಿನಾಮಿನಾ ಆದಂತ ಲಾ ನೀನಾ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಲಾ ನೀನಾ ಏನಾಗಿದೆ ಅಂದ್ರೆ ಕಳೆದ 3 ವರ್ಷಗಳಿಂದ ಅಂದ್ರೆ
ಕಳೆದ 3 ವರ್ಷಗಳಿಂದ ಸತತವಾಗಿ ಏನಪ್ಪ ಅಂದ್ರೆ ಲಾನಿನ ಪ್ರೊಸೆಸ್ ಆಗಿರೋದ್ರಿಂದ ನಮ್ಗೇನಪ್ಪ ಅಂದ್ರೆ ಒಳ್ಳೆ ಮಳೆಗಾಲ ಬಂದಿದೆ ಅಥವಾ ಸುಭಿಕ್ಷ ಕಾಲ ಬಂದಿದೆ ಅಂತ ಹೇಳ್ತಿದ್ರು. ಅಂದ್ರೆ ಮಳೆಗಾಲದಲ್ಲಿ ಯಾವುದೇ ತರನಂತ ತೊಂದರೆ ಆಗಿಲ್ಲ, ನಮ್ಗೆ ಎಷ್ಟು ರಿಕ್ವೈರ್ಡ್ ರೈನ್ಫಾಲ್ ಇದೆಯಲ್ಲ ಅಷ್ಟು 100% ಮಳೆ ಆಗಿದೆ ಅಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ ಈ ವರ್ಷ ಏನ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ 2023ಕ್ಕಂದ್ರೆ 50% ಪಾಸಿಬಿಲಿಟಿ ಏನಿದೆ, 50% ಪಾಸಿಬಿಲಿಟಿ ಅಂತ ಹೇಳ್ತಿದ್ರೆ ಕರೆಕ್ಟ್ ಆಗಿ 50% ಬರುತ್ತೆ ಅಂತಲ್ಲ, 50% ವರೆಗೂ ಬರಬಹುದು. ಯಾವ್ದಪ್ಪ ಅಂದ್ರೆ ಈ ಲಾನಿನಾ ಕಂಪ್ಯಾನಿಯನ್ ಆದಂತ ಎಲ್ನೀನೋ ಕೂಡ ಆಕಾರ ಆಗ್ಬೋದು ಅಥವಾ ಅದು ಬರಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ನೀನೋ ಮತ್ತೆ ಲಾನಿನಾ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ ಎಲ್ನೀನೋ ಅಂದ್ರೆ ಏನಪ್ಪ ಅಂದ್ರೆ ಈ ವಾರ್ಮ್ ವಾಟರ್ ಕರೆಂಟ್, ಇದೇನಾಗುತ್ತಂದ್ರೆ ವೆಸ್ಟ್ ಟು ಈಸ್ಟ್ ಬರುತ್ತೆ, ಅಂದ್ರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಬರುತ್ತೆ. ಎಸ್ಪೆಷಲಿ ನೋಡ್ರಿ ಸ್ಪೆಸಿಫಿಕ್ ಕ್ವಶನ್, ನಾನು ಆಗ್ಲೇ ಮ್ಯಾಪಲ್ಲಿ ಏನ್ ತೋರಿಸಿದ್ನಲ್ಲ, ಸ್ಪೆಸಿಫಿಕ್ ಕ್ವಶನ್ ಅಲ್ಲಿ ವೆಸ್ಟ್ ಕಡೆಯಿಂದ ಮತ್ತೆ ಈಸ್ಟ್ ಕಡೆಗೆ ಬರುತ್ತೆ. ಇದು ವೆಸ್ಟ್ ಸೈಡ್, ಯಾಕಂದ್ರೆ ಅಮೆರಿಕಾನ ನಾವು ಈ ಕಡೆ ತಗೊಂಡಿರೋದ್ರಿಂದ ವೆಸ್ಟ್ ಇಂದ ಈ ಕಡೆ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲಾನಿನೋ ಪ್ರೊಸೆಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತಪ್ಪ ಅಂದ್ರೆ ವಾರ್ಮ್ ವಾಟರ್ ಕರೆಂಟ್ ಅನ್ನ ಕ್ಯಾರಿ ಮಾಡುತ್ತೆ ಅಥವಾ ಬಿಸಿ ಮಾರುತಗಳನ್ನ ಕ್ಯಾರಿ ಮಾಡುತ್ತೆ. ಅದೇ ಎಲ್ನೀನೋ ಅಂತಂದ್ರೆ ಏನಪ್ಪ ಅಂದ್ರೆ ಇದು ಈಸ್ಟ್ ಟು ವೆಸ್ಟ್ ಹೋಗುತ್ತೆ, ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಕಡೆಗೆ ಹೋಗುತ್ತೆ. ಇದು ಕೂಡ ಇದು ಏನಾಗಿರುತ್ತೆ ಅಂದ್ರೆ ವಾರ್ಮ್ ವಾಟರ್ ಕರೆಂಟ್ ಅನ್ನ ತಗೊಂಡು ಹೋಗುತ್ತೆ. ಅಂದ್ರೆ ಲಾನಿನೋದಲ್ಲಿ ಏನಾಗುತ್ತಪ್ಪ ಅಂದ್ರೆ ವಾರ್ಮ್ ವಾಟರ್ ಕರೆಂಟ್ ಆಸ್ಟ್ರೇಲಿಯಾದ ಕಡೆಗೆ ಬಂದ್ರೆ, ಎಲ್ನೀನೋದಲ್ಲಿ ಇದೇನಾಗುತ್ತೆ ಅಂದ್ರೆ ಪೆರುವಿಯನ್ ಕೋಸ್ಟ್ಗೆ ಹೋಗುತ್ತೆ ಅಥವಾ ಪೆರು ಕೋಸ್ಟ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಈ ಎರಡೂ ಫಿನಾಮಿನನ್ ಇಂದ ಏನಪ್ಪ ಅಂದ್ರೆ ಜಾಗತಿಕ ಆರ್ಥಿಕತೆ ಮೇಲೆ ಏನಪ್ಪ ಅಂದ್ರೆ ಹೆಚ್ಚಿನ ಡಿಪೆಂಡೆನ್ಸಿ ಇದೆ ಅಥವಾ ಜಾಗತಿಕ ಆರ್ಥಿಕತೆ ಮೇಲೆ ಹೆಚ್ಚಿನ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವೆಲ್ಲ ದೇಶಗಳ ನೋಡ್ರಿ ಈ ಒಂದು ಎಲ್ನೀನೋ ಮತ್ತೆ ಲಾನಿನೋ ಪ್ರೊಸೆಸ್ ಮೇಲೆ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಮಳೆಗೋಸ್ಕರ ನೋಡ್ರಿ ಎಲ್ನೀನೋ ಮತ್ತೆ ಲಾನಿನೋ ಡಿಪೆಂಡ್ ಆಗಿರುತ್ತಲ್ಲ ಆ ದೇಶದ ಆರ್ಥಿಕತೆ ಮೇಲೆ ಏನಪ್ಪ ಅಂದ್ರೆ ಇವು ತುಂಬಾನೇ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ನಾವೇನಪ್ಪ ಅಂದ್ರೆ ಸ್ಪ್ರಿಂಗ್ ಸೀಸನ್ ಅಲ್ಲಿ ಇದೀವಲ್ಲ, ಈಗ ನಾವೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ಎಲ್ನೀನೋ ಮತ್ತೆ ಲಾನಿನೋನೋ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ ಈಗ ಸೂರ್ಯ ಏನಿದಾನಲ್ಲ ಸದರ್ನ್ ಹೆಮಿಸ್ಫಿಯರ್ ಇಂದ ನಾರ್ದರ್ನ್ ಹೆಮಿಸ್ಫಿಯರ್ ಗೆ ಬರೋದ್ರಿಂದ ಏನಪ್ಪ ಅಂದ್ರೆ ನಮಗೆ ಕರೆಕ್ಟ್ ಪ್ರಿಡಿಕ್ಷನ್ಸ್ ನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಲಾನಿನೋ ವರ್ಷದಲ್ಲಿ ಏನಾಗಿರ್ತಪ್ಪ ಅಂದ್ರೆ ಟ್ರೋಪಿಕಲ್ ಸ್ಪೆಸಿಫಿಕ್ ಓಷನ್ಸ್ ಅಲ್ಲಿ, ಅಂದ್ರೆ ಈ ಸ್ಪೆಸಿಫಿಕ್ ಓಷನ್ಸ್ ಅಲ್ಲಿ ಏನಾಗಿರ್ತಪ್ಪ ಅಂದ್ರೆ ಹೀಟ್ ಅಂದ್ರೆ ಈಗೇನ್ ಬಿಸಿ ಇರುತ್ತಲ್ಲ ಅದೇನಪ್ಪ ಅಂದ್ರೆ ಅಕ್ಯುಮುಲೇಟ್ ಆಗಿರುತ್ತೆ ವಾರ್ಮ್ ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ. ಅದೇ ಎಲ್ನೀನೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ವಾರ್ಮ್ ವಾಟರ್ ಏನಿದೆ ಅಥವಾ ಬಿಸಿ ನೀರ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ವೆಸ್ಟರ್ನ್ ಪಾರ್ಟ್ ಇಂದ ಮತ್ತೆ ಈಸ್ಟರ್ನ್ ಪಾರ್ಟಿಗೆ ಹೋಗುತ್ತೆ, ಅಂದ್ರೆ ವೆಸ್ಟರ್ನ್ ಪಾರ್ಟ್ ಆಫ್ ಸ್ಪೆಸಿಫಿಕ್ ಓಷನ್ ಇಂದ ಈಸ್ಟರ್ನ್ ಪಾರ್ಟಿಗೆ, ಅಂದ್ರೆ ಆಸ್ಟ್ರೇಲಿಯನ್ ಕೋಸ್ಟ್ ಇಂದ ಇದೇನಾಗತ್ತಪ್ಪ ಅಂದ್ರೆ ಪೆರುವಿಯನ್ ಕೋಸ್ಟ್ ಕಡೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಭೂಮಿಯಲ್ಲಿ ಅಥವಾ ಅರ್ಥಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ 3 ವರ್ಷ ಏನಾಗಿದೆ ಅಂದ್ರೆ ಲಾನಿನೋ ಪ್ರೊಸೆಸ್ ಆಗಿದೆ. ಹಾಗಾಗಿ ಈ ವರ್ಷ ಏನಾಗ್ಬೋದು ಅಂದ್ರೆ ಎಲ್ನೀನೋ ಪ್ರೊಸೆಸ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಲ್ನೀನೋ ಪ್ರೊಸೆಸ್ ಆಯ್ತು ಅಂತ ಇಟ್ಕೋರಿ, ಇದೇನಾಗತ್ತಪ್ಪ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕ್ರೈಸಿಸ್ ಅಂದ್ರೆ ಜಾಗತಿಕ ಹವಾಮಾನ ಬದಲಾವಣೆ ಏನಿದೆಯಲ್ಲ ಇದರ ಕ್ರೈಸಿಸ್ ಅನ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ನೋಡ್ರಿ ಇದೇನ್ ಮಾಡುತ್ತಪ್ಪ ಅಂದ್ರೆ ಸ್ಪೆಸಿಫಿಕ್ ಓಷನ್ ಸಮುದ್ರದ ಸುತ್ತಲೂ ಇದೇನ್ ಮಾಡುತ್ತಪ್ಪ ಅಂದ್ರೆ ವಾರ್ಮ್ ವಾಟರ್ ಅಂದ್ರೆ ಬಿಸಿ ನೀರನ್ನು ಏನಪ್ಪ ಅಂದ್ರೆ ಜಾಸ್ತಿ ಸ್ಪ್ರೆಡ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ವಾತಾವರಣಕ್ಕೆ ಹೆಚ್ಚಿನ ಬಿಸಿಯನ್ನ ಬರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಈಗಾಗಲೇ ಜಾಗತಿಕ ತಾಪಮಾನ ಏನ್ ಏರಿಕೆ ಆಗಿದೆಯಲ್ಲ ಇದಕ್ಕೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಇನ್ನೂ ಕೂಡ ಕೊಡುಗೆಯನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಜಾಗತಿಕ ತಾಪಮಾನಕ್ಕೆ ಯಾವ್ದು ಕೊಡುಗೆ ಕೊಡುತ್ತೆ ಅಂದ್ರೆ ಎಲ್ನೀನೋ ಏನ್ ಮಾಡುತ್ತಂದ್ರೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನ ಕೊಡುತ್ತೆ. ಹಾಗಾಗಿ ಜಾಗತಿಕ ತಾಪಮಾನ ಇನ್ನೂ ಕೂಡ ಜಾಸ್ತಿ ಆಗ್ಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ವರ್ಷ ನೋಡ್ರಿ ಲಾನಿನೋದಿಂದ ಎಲ್ನೀನೋಗಾದ್ರೆ ಈ ಸೈಕ್ಲೋನ್ ಫಾರ್ಮೇಶನ್ಸ್ ಮತ್ತೆ ಮಾನ್ಸೂನ್ ಮಾರುತಗಳಿಗೆ ಯಾವ ತರನಾಗಿ ಎಫೆಕ್ಟ್ ಕೊಡುತ್ತಂದ್ರೆ, ಸೊ ನೋಡ್ರಿ ಯಾವ ವರ್ಷ ನಾವು ಲಾನಿನೋದಿಂದ ಎಲ್ನೀನೋ ಸಮ್ಮರಿಗೆ ಬರ್ತೀವಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮಾನ್ಸೂನ್ ಮಾರುತಗಳಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂದ್ರೆ 15% ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮಾನ್ಸೂನ್ ಮಾರುತಗಳು ಕೂಡ ಏನಾಗಿರುತ್ತೆ ಅಂದ್ರೆ ವೀಕ್ ಆಗಿರುತ್ತೆ, ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಅಂತ ಹೇಳ್ತಿದ್ರೆ. ಜೊತೆಗೆ ವರ್ಟಿಕಲ್ ಶೇರ್ ಅಂದ್ರೆ ಈಗ ನೋಡ್ರಿ ಭೂಮಿಯಿಂದ ಎತ್ತರಕ್ಕೆ ಎಷ್ಟು ಮಾನ್ಸೂನ್ ಮಾರುತಗಳು ಹೋಗ್ಬೇಕಲ್ಲ ಆ ಫೋರ್ಸ್ ಕೂಡ ಏನಾಗಿರುತ್ತೆ ಅಂದ್ರೆ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲಿ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಮಾನ್ಸೂನ್ ಮಳೆಗಳಾಗಿರ್ಬೋದು ಮಾರುತಗಳು ಫಾರ್ಮ್ ಆಗೋದು ಕಮ್ಮಿ ಆಗುತ್ತೆ, ಇದರಿಂದ ಹೆಚ್ಚಿನ ಬರಗಾಲ ಉಂಟಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಾನ್ಸೂನ್ ಮಾರುತಗಳನ್ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಎಲ್ನೀನೋ ಏನಾಗುತ್ತೆ ಅಂದ್ರೆ ಈ ವರ್ಷ ಬೇಸಿಗೆ ಕಾಲದಲ್ಲಿ ಎಲ್ನೀನೋ ಆದ್ರೆ ನಮಗೇನಾಗುತ್ತೆ ಅಂದ್ರೆ 2023ರಲ್ಲಿ ಮುಂಗಾರು ಮಳೆಗಳಲ್ಲಿ ಏನಪ್ಪ ಅಂದ್ರೆ ಕೊರತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ರಿಸರ್ಚ್ ಪ್ರಕಾರ ಏನಪ್ಪ ಅಂದ್ರೆ ಇಂಡಿಯನ್ ಓಷನ್ ಡೈಪೋಲ್ ಏನಿದೆ ಅಂದ್ರೆ ಭಾರತದ ಸರ್ಫೇಸ್ ಟೆಂಪರೇಚರ್ ಏನಿದೆಯಲ್ಲ ಅದೇನ್ ಮಾಡುತ್ತೆ ಅಂದ್ರೆ ಈ ಎಲ್ನೀನೋ ಏನ್ ಇವೆಂಟ್ ಇದೆಯಲ್ಲ ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕಾಂಪನ್ಸೇಟ್ ಮಾಡುತ್ತೆ ಅಥವಾ ಪರಿಹಾರಗಳನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ನೋಡ್ರಿ ಸೈಂಟಿಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇವು ಮದರ್ ನೇಚರ್ ಕಾಂಪ್ಲೆಕ್ಸ್ ಆಕ್ಟಿವಿಟೀಸ್ ಆಗಿರೋದ್ರಿಂದ ನಾವು ಅಷ್ಟು ಏನಪ್ಪ ಅಂದ್ರೆ ಅಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಅನ್ನ ಮಾಡೋಕ್ಕಾಗಲ್ಲ, ಇದೇ ಇವೆಂಟ್ ಅಕ್ಯುರೇಟ್ ಆಗುತ್ತೆ ಅಂದ್ರೆ ನಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಈ ವರ್ಷ ನಮಗೆ ಮಳೆನೂ ಆಗ್ಬೋದು 100% ಮಳೆನೂ ಆಗ್ಬೋದು, ಜೊತೆಗೆ 15% ಡೆಫಿಸಿಟ್ ಕೂಡ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಾವು ನೆಕ್ಸ್ಟ್ ಆರ್ಟಿಕಲ್ ಯಾವ್ದನ್ನ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡ್ತಿರೋದು ಇಂಡಿಯಾ ನೀಡ್ಸ್ ಅ ಬಜೆಟ್ ಫಾರ್ ಇಟ್ಸ್ ಯೂತ್ ಅಥವಾ ಈ
ಯುವಕರಿಗೋಸ್ಕರ ಏನಪ್ಪಾ ಅಂದ್ರೆ ಬಜೆಟ್ ಅಲ್ಲಿ ಹೆಚ್ಚಿನ ಅಲೋಕೇಶನ್ಸ್ ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ನಮ್ಮ ದೇಶ ಏನಾಗಿದೆ ಅಂದ್ರೆ ಈಗ ಯುವಕರಿಂದ ಕೂಡಿರೋದ್ರಿಂದ ನಾವೆಷ್ಟು ಬಜೆಟ್ ಅನ್ನ ಅಲೋಕೇಶನ್ಸ್ ಮಾಡ್ತಿದ್ವಿ, ಏನೆಲ್ಲ ಸ್ಟೆಪ್ಸ್ ಅನ್ನ ತಗೊಂಡ್ರೆ ನಾವೇನಪ್ಪ ಅಂದ್ರೆ ಇನ್ನೂ ನಮ್ಮ ಏನು ಯುವಕರ ಬಳಕೆ ಇದೆಯಲ್ಲ ಸದ್ಬಳಕೆ ಅದಿನ್ನೂ ಚೆನ್ನಾಗಿ ಮಾಡಬಹುದು ಅಂತ ಅವ್ರಿಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಜಗತ್ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಭಾರತವನ್ನ ಅಥವಾ ಭಾರತದ ಆರ್ಥಿಕತೆಯನ್ನು ಏನಪ್ಪಾ ಅಂದ್ರೆ ಒಂದು ಬ್ರೈಟ್ ಸ್ಟಾರ್ ಆಗಿ ನೋಡ್ತಾ ಇದೆ. ಎಸ್ಪೆಷಲಿ ನೋಡ್ರಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಬಜೆಟ್ ಸ್ಪೀಚ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈಗ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ನೋಡ್ರಿ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 20.6% ಇದೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಇದೇನಪ್ಪಾ ಅಂದ್ರೆ ಓವರ್ ಆಲ್ ಜನಸಂಖ್ಯೆ ಅಲ್ಲ, ಕೇವಲ 15-29 ವರ್ಷದ ಒಳಗಿನ ಜನಸಂಖ್ಯೆಯಲ್ಲಿ, ಜಗತ್ತಿನ 15-29 ವರ್ಷದ ಜನಸಂಖ್ಯೆ ಒಳಗೆ ನೋಡ್ರಿ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 20.6 ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಪ್ರತಿ 5 ಕೆಲಸಗಾರರಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಕೆಲಸಗಾರ ಏನಾಗಿರ್ತಾರೆ ಅಂದ್ರೆ ಭಾರತೀಯರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾಗಿ ಜಗತ್ತು ಏನ್ ಮಾಡ್ತಿದ್ದೀ ಅಂದ್ರೆ ಭಾರತದ ಯುವ ಶಕ್ತಿ ಏನಿದೆ, ಯುವ ಜನಾಂಗ ಏನಿದೆ, ಅವರ ಶಕ್ತಿಯನ್ನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಪಾಲಿಸಿ ಮೇಕರ್ ಅಂದ್ರೆ ನಮ್ಮ ಯೋಜನೆಗಳನ್ನ ಕೈಗೊಳ್ಳೋರು ಮತ್ತೆ ನಮ್ಮ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಇಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಿದ್ದಾರೆ. ಈ ವರ್ಷ ನೋಡ್ರಿ ಕೇಂದ್ರದ ಬಜೆಟ್ ಅಲ್ಲಿ ಏನೇನ ಪ್ರಪೋಸಲ್ ಮಾಡಿದಾರಪ್ಪ ಅಂದ್ರೆ ಒಂದ್ ಕಡೆ ಏನ್ ಮಾಡಿದಾರೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆಲ್ಲ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಜಾಸ್ತಿ ಮಾಡಿದ್ರೆ, ಎಸ್ಪೆಷಲಿ ನೋಡ್ರಿ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆದಂತ ಅಂದ್ರೆ ದೈಹಿಕ ಮೂಲ ಸೌಕರ್ಯಗಳಾದಂತಹ ಟ್ರಾನ್ಸ್ಪೋರ್ಟ್ ಇರ್ಬೋದು, ಸಾರಿಗೆ ಇರ್ಬೋದು, ಎನರ್ಜಿ ಇರ್ಬೋದು, ಮತ್ತೆ ಈ ಡಿಫೆನ್ಸ್ ವಲಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ 2023-24 ಅವ್ರು ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಿದ್ರಪ್ಪ ಅಂದ್ರೆ 3.2 ಟ್ರಿಲಿಯನ್ ಅಥವಾ 1,00,000 ಕೋಟಿ ರೂಪಾಯಿನ ಏನಪ್ಪಾ ಅಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಥವಾ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ನಾವು ಅಭಿವೃದ್ಧಿಯನ್ನ ನೋಡಿದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ತೆರಿಗೆ ಹಣವನ್ನ ನೋಡಿದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಚೆನ್ನಾಗೆ ಹೋಗ್ತಾ ಇದೆ. ಸೊ ನೋಡ್ರಿ ಗೌರ್ಮೆಂಟ್ ಈಗ ಏನ್ ಮಾಡ್ತಿದೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಏನಿದೆ ಅಂದ್ರೆ ಈಗ ಆರ್ಥಿಕ ಕೊರತೆ ಏನಿದೆ ಈ ಆರ್ಥಿಕ ಕೊರತೆಯನ್ನ ಕಮ್ಮಿ ಮಾಡಕ್ ನೋಡ್ತಾ ಇದೆ. ಸೊ ಅವ್ರು ಎಷ್ಟು ಕಮ್ಮಿ ಮಾಡ್ಬೇಕಂತ ಮಾಡಿದಾರಪ್ಪ ಅಂದ್ರೆ 5.9% ಆಫ್ GDP ಅಂದ್ರೆ ನಮ್ಮ GDP ಅಥವಾ ಒಟ್ಟು ದೇಶೀಯ ಉತ್ಪನ್ನದ ನೋಡ್ರಿ 5.9% ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಇದನ್ನ ಯಾವ ತರನಾಗಿ ಅಚೀವ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಸೆಕ್ಟರ್ಸ್ ಮೇಲೆ ಅಥವಾ ಕೆಲವೊಂದಿಷ್ಟು ವಲಯಗಳ ಮೇಲೆ ಏನಪ್ಪ ಅಂದ್ರೆ ಖರ್ಚನ್ನ ಮಾಡದೆ ಏನಪ್ಪಾ ಅಂದ್ರೆ ಈ ಒಂದು ಡೆಫಿಸಿಟ್ ಅನ್ನ ಅಚೀವ್ ಮಾಡ್ಬೇಕಂತ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಫಿಸಿಕಲ್ ಡೆಫಿಸಿಟ್ ಅನ್ನೋದು ಎಷ್ಟಿರ್ಬೇಕಪ್ಪ ಅಂದ್ರೆ 3% ಆಫ್ GDP ಇರಬೇಕಂತ ಹೇಳ್ತಾರೆ. ಸೊ ನೋಡ್ರಿ FRBM ಆಕ್ಟ್ ಪ್ರಕಾರ 3% ಆಫ್ GDP ಇರಬೇಕಂತ ಹೇಳ್ತಿದ್ರೆ ಇದನ್ನ ಆಲ್ಮೋಸ್ಟ್ ನಾವೇನಪ್ಪ ಅಂದ್ರೆ 25-26 ಅಚೀವ್ ಮಾಡ್ತೀವಿ ಅಂತ ಹೇಳಿದರೆ ಈಗ ಸದ್ಯದ ಮಟ್ಟಿಗೆ ನಮ್ಮ ಫಿಸಿಕಲ್ ಡೆಫಿಸಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ 5.9% ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ 5.9% ಏನ ಅಚೀವ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸೆಕ್ಟರ್ಸ್ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ಸ್ಪೆಂಡಿಂಗ್ ಅನ್ನ ಮಾಡ್ತಾ ಇಲ್ಲ ಅಥವಾ ಖರ್ಚನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಮೇಲೆ ನೋಡ್ರಿ ಅವರು ಕಡತವನ್ನ ಮಾಡಿದಾರೆ ಅಂದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಆದಂತ ಕೆಲವೊಂದಿಷ್ಟು ಸೆಕ್ಟರ್ಸ್ ಮೇಲೆ ಅವ್ರು ಏನಪ್ಪಾ ಅಂದ್ರೆ ಸಬ್ಸಿಡೀಸ್ನ ಅಥವಾ ಖರ್ಚನ್ನ ಕಮ್ಮಿ ಮಾಡಿದ್ದಾರೆ. ಸೊ ನೋಡ್ರಿ ಈಗ ಫಸ್ಟ್ ನೋಡ್ರಿ ಏನ್ ಕಮ್ಮಿ ಮಾಡಿದಾರಪ್ಪ ಅಂದ್ರೆ ಈ ಫರ್ಟಿಲೈಸರ್ಸ್ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಈ ಫುಡ್ ಸಬ್ಸಿಡಿ ಮೇಲೆ ಎಷ್ಟು ಕಮ್ಮಿ ಮಾಡಿದ್ರೆ ಅಂದ್ರೆ 90,000 ಕೋಟಿಯನ್ನ ಕಮ್ಮಿ ಮಾಡಿದ್ದಾರೆ. ಅಂದ್ರೆ 90,000 ಕೋಟಿ ಮಾತ್ರ ಖರ್ಚು ಮಾಡ್ತಾ ಇದ್ರೆ ಈ ರಸಗೊಬ್ಬರದ ಸಬ್ಸಿಡಿಯನ್ನ ನೋಡ್ರಿ 50,000 ಕೋಟಿ ಇಳಿಸಿದ್ದಾರೆ. ಅದೇ ತರನಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅನ್ನು ನೋಡ್ರಿ 30,000 ಕೋಟಿಯನ್ನ ಕಮ್ಮಿ ಮಾಡಿದ್ರು. ಅಂದ್ರೆ ಆಕ್ಚುಲಿ ನೋಡ್ರಿ ನಮಗೆ 93,000 ಕೋಟಿ ಬೇಕಿತ್ತು ಯಾವ್ದಕ್ಕಪ್ಪ ಅಂದ್ರೆ ನರೇಗ ಇಂಪ್ಲಿಮೆಂಟ್ ಮಾಡಕ್ಕೆ. ಈ ಸರ್ಕಾರ ಕೇವಲ ಏನಪ್ಪ ಅಂದ್ರೆ 60,000 ಕೋಟಿಯನ್ನ ಕೊಟ್ಟಿದೆ. ಆಮೇಲೆ ಒಂದು ಸರ್ವೆ ಪ್ರಕಾರ ನೋಡ್ರಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಆಕ್ಟ್ ಅನ್ನ ನೀವು ಕಂಪ್ಲೀಟ್ ಆಗಿ 100 ಡೇಸ್ ಅನ್ನ ಕೊಡ್ತೀನಿ ಅಂದ್ರೆ ನಿಮಗೆ ಒಟ್ಟು ಎಷ್ಟು ಹಣ ಬೇಕಾಗತ್ತೆ ಅಂದ್ರೆ 2.72 ಲಕ್ಷ ಕೋಟಿ ಬೇಕಾಗತ್ತೆ. ಸೊ ಅದ್ರ ಅರ್ಧ ಅಂದ್ರೆ ಈಗ ನೋಡ್ರಿ ನಾವೇನ್ ಹೇಳ್ತೀವಿ ಅಂದ್ರೆ 100 ಡೇಸ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಲ್ಲ, ಈ 100 ಡೇಸ್ ಅಲ್ಲಿ ನಾವು ಎಷ್ಟು ಡೇಸ್ ಅನ್ನ ಕೊಡ್ತಿದೀವಪ್ಪ ಅಂದ್ರೆ ಈಗ ಲೇಟೆಸ್ಟ್ ಸರ್ವೆ ಪ್ರಕಾರ ನೋಡ್ರಿ ಕೇವಲ 48 ದಿನಗಳು ಅಥವಾ ಇನ್ನೂ ಕಡೆ ಎಷ್ಟಪ್ಪ ಅಂದ್ರೆ 40 ದಿನಗಳನ್ನು ಮಾತ್ರ ಕೆಲಸ ಕೊಡ್ತಿದ್ವಿ. ನಾವು ಏನಪ್ಪಾ ಅಂದ್ರೆ 100 ಡೇಸ್ ಎಂಪ್ಲಾಯ್ಮೆಂಟ್ ಏನ್ ಕೊಡ್ಬೇಕಂತ ಹೇಳಿದ್ವಲ್ಲ 100 ಡೇಸ್ ಅನ್ನ ಕೊಡ್ತಾ ಇಲ್ಲ, ಕೇವಲ 40 ದಿನಗಳ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತಿದೀವಿ. ಇಲ್ಲಿ ನಮ್ಮ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡ್ಬೇಕಿತ್ತು, ಬಟ್ ನಾವೇನಪ್ಪ ಅಂದ್ರೆ 30,000 ಕೋಟಿಯನ್ನ ಕಮ್ಮಿ ಮಾಡಿದ್ವಿ. ಅದೇ ತರನಾಗಿ ಆಹಾರದ ಮೇಲೆ 90,000 ಕೋಟಿ ಸ್ಪೆಂಡಿಂಗ್ ಅನ್ನ ಕಮ್ಮಿ ಮಾಡಿದ್ವಿ. ಫರ್ಟಿಲೈಸರ್ಸ್ ಮೇಲೆ ನೋಡ್ರಿ 50,000 ಕೋಟಿ ಏನಪ್ಪಾ ಏನಂದ್ರೆ ಸ್ಪೆಂಡಿಂಗ್ ಅನ್ನ ಕಮ್ಮಿ ಮಾಡಿದ್ವಿ. ಇದ್ರ ಜೊತೆಗೆ ಚೂರ್ ಏನಪ್ಪಾ ಅಂದ್ರೆ ಆರೋಗ್ಯದ ಮೇಲೆ, ಶಿಕ್ಷಣದ ಮೇಲೆ, ಮತ್ತೆ ಕೃಷಿ ಮತ್ತೆ ಅಂಗನವಾಡಿ ಮೇಲೆ ಸ್ಕೀಮ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಇದು ಏನ್ ಮಾಡುತ್ತಂದ್ರೆ ಹಣದುಬ್ಬರದ ಮೇಲೆ ಅಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಲ್ಲ ಅಥವಾ ಅಷ್ಟು ಏನಪ್ಪಾ ಅಂದ್ರೆ ಹಣದುಬ್ಬರವನ್ನ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ನಿಮಗೆ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಅನಲೈಸ್ ಮಾಡಿದ್ವಿ ಯಾವ ತರನಾಗ ಏನಪ್ಪಾ ಅಂದ್ರೆ ನರೇಗಾವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಎಂಪವರ್ಮೆಂಟ್ ಮಾಡಬಹುದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ನೋಡ್ರಿ ಈ ಬೇಸಿಗೆ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಕೆಲಸಗಳು ಕಮ್ಮಿ ಇರುತ್ತಲ್ಲ, ಅವಾಗ ನರೇಗಾವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಅದನ್ನ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅನಲೈಸ್ ಕೂಡ
ಮಾಡಿದ್ವಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ನಾನು ನಿಮ್ಗೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ಹಾಗಾಗಿ ನೋಡ್ರಿ, ಅದ್ ನಿಮ್ಗೆ ಏನಪ್ಪ ಅಂದ್ರೆ ಎಸ್ಎ ರೈಟಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಏನ್ ಮಾಡಿದಾರೆ ನೋಡ್ರಿ, ನಾವು ಯಾವ್ದನ್ನೇ ಹೆಚ್ಚಿಗೆ ಸ್ಪೆಂಡ್ ಅನ್ನ ಮಾಡಿದ್ವಿಪ್ಪ ಅಂದ್ರೆ ಕ್ಯಾಪಿಟಲ್ ಸ್ಪೆಂಡಿಂಗ್ ಮೇಲೆ ಹೆಚ್ಚಿಗೆ ಗಮನವನ್ನ ಹರಿಸಿದ್ವಿ. ಹಾಗಾಗಿ ಬಜೆಟ್ ಅಲ್ಲಿ ಏನಪ್ಪ ಅಂದ್ರೆ ಅಲೋಕೇಶನ್ಸ್ ನ ಜಾಸ್ತಿ ಮಾಡಿದ್ವಿ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಭಾರತದ ಆರ್ಥಿಕತೆ ಪುನಶ್ಚೇತನಗೊಳಿಸಲು ಇದು ಒಂದು ತೆಗೆದುಕೊಳ್ಳಬೇಕಾದ ಕ್ರಮ ಆಗಿತ್ತು, ಹಾಗಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇನ್ವೆಸ್ಟ್ಮೆಂಟ್ ಏನ್ ಮಾಡತ್ತಂದ್ರೆ ಹೊಸ ಹೊಸ ಮಷಿನ್ಗಳನ್ನ ಖರೀದಿ ಮಾಡುತ್ತೆ, ಮತ್ತೆ ನಾವು ರೋಡ್ಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಹೊಸ ರೋಡ್ಗಳನ್ನ ರೆಡಿ ಮಾಡ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಜಿ ಡಿ ಪಿ ಇನ್ಕಮ್ ಏನಿದೆ, ಅಂದ್ರೆ ನಮ್ಮ ಜಿ ಡಿ ಪಿಗೆ ಎಷ್ಟು ಪ್ರಪೋರ್ಷನ್ ಒಳಗೆ ಇನ್ಕಮ್ ಬರುತ್ತೆ ಅಂತಾರಲ್ಲ, ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ಜಿ ಡಿ ಪಿ ಇನ್ಕಮ್ ಏನಿದೆಲ್ಲ ಆ ಪ್ರಪೋರ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನಮ್ಮ ಪ್ರೊಡಕ್ಟಿವ್ ಕ್ಯಾಪಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಿಡ್ 2000 ಅಲ್ಲಿ ಏನಪ್ಪ ಅಂದ್ರೆ ಇದು ಜಾಸ್ತಿ ಆಯ್ತು. ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಅಂದ್ರೆ 2007 ನೋಡ್ರಿ ನಮ್ಮ ಪ್ರೊಡಕ್ಟಿವ್ ಕ್ಯಾಪಬಿಲಿಟೀಸ್ 42% ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಚೈನಾ ಕಂಪೇರ್ ಮಾಡಿದ್ರೆ ಅವಕ್ಕಿಂತ ಕೂಡ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಯ್ತಪ್ಪ ಅಂದ್ರೆ ನಮಗೆ 2010 ಹೊತ್ತಿಗೆ ನಾವೇನಪ್ಪ ಅಂದ್ರೆ ಒಳ್ಳೆಯ ಎಕಾನಮಿ ಆಗೋದಕ್ಕೆ ಅಥವಾ ಆರ್ಥಿಕತೆ ಆಗೋದಕ್ಕೆ ಸಹಾಯ ಆಯಿತು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಒಂದು ಕ್ವಶನ್ಸ್ ಕೇಳ್ಬೋದು, ಏನಪ್ಪ ಅಂದ್ರೆ 2007-08 ಏನಪ್ಪ ಅಂದ್ರೆ ಜಾಗತಿಕ ಆರ್ಥಿಕ ಕುಸಿತ ಏನಾಯ್ತು, ಎಸ್ಪೆಷಲಿ ಏನಂದ್ರೆ ಲೇಮನ್ ಬ್ರದರ್ ಕ್ರೈಸಿಸ್ ಇಂದ ನೋಡ್ರಿ ಜಾಗತಿಕ ಆರ್ಥಿಕ ಕುಸಿತ ಆಯ್ತಲ್ಲ, ಅವಾಗ ಭಾರತ ಯಾವ ತರನಾಗಿ ರೆಸ್ಪಾಂಡ್ ಮಾಡಿತ್ತು ಅಂತಂದ್ರೆ, ಸೊ ಈ ಜಾಗತಿಕ ಆರ್ಥಿಕ ಕುಸಿತ ಏನಿದೆಯಲ್ಲ ಇದು ಏನಪ್ಪ ಅಂದ್ರೆ ನಮ್ಮ ಭಾರತದ ಎಕಾನಮಿಗೆ ಒಂದು ಟರ್ನಿಂಗ್ ಪಾಯಿಂಟ್, ಯಾಕಂದ್ರೆ 40% ಏನ್ ಗ್ರೋತ್ ಆಗಿತ್ತಲ್ಲ ಅದಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ನೋಡ್ರಿ, ಚೈನಾ ಅವಾಗ ಏನ್ ಮಾಡ್ತಂದ್ರೆ ಈ ಒಂದು ಕುಸಿತಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸ್ಥಳೀಯವಾಗಿ ಹೂಡಿಕೆಯನ್ನ ಜಾಸ್ತಿ ಮಾಡಿದ್ರು, ಎಸ್ಪೆಷಲಿ ಬಹಳಷ್ಟನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸರ್ಕಾರದವರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅದೇ ಸಮಯದಲ್ಲಿ ನೋಡ್ರಿ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಎಕ್ಸ್ಪೆಂಡಿಚರ್ ಏನಿದೆ, ಖರ್ಚೇನಿದೆಯಲ್ಲ ಅದನ್ನ ಕಮ್ಮಿ ಮಾಡಿದ್ರು. ಯಾಕೆ ಖರ್ಚನ್ನ ಕಮ್ಮಿ ಮಾಡಿದ್ರಪ್ಪ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಆರ್ಥಿಕ ಹೊರೆತ ಏನಿದೆ ಅದಿನ್ನೂ ಜಾಸ್ತಿ ಆಗುತ್ತೆ, ಹಾಗಾಗಿ ನಾವೇನಪ್ಪ ಅಂದ್ರೆ ಖರ್ಚನ್ನ ಕಮ್ಮಿ ಮಾಡೋಣ ಅಂತ ಹೇಳಿದ್ರು. ಇದರಿಂದ ಏನಾಯ್ತಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಏನಿರುತ್ತೆ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟರ್ ಅಥವಾ ಹೂಡಿಕೆದಾರರು ಕೂಡ ಏನಪ್ಪ ಅಂದ್ರೆ ತಮ್ಮ ಕಾನ್ಫಿಡೆನ್ಸ್ ಅನ್ನ ಕಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಮ್ಮ ಜಿ ಡಿ ಪಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅಂತ ನಾವು ಪ್ರಪೋರ್ಷನ್ಸ್ ತಗೊಂಡ್ರೆ ಅದು ನೋಡ್ರಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. 2013-14 ನೋಡ್ರಿ 33.8% ಹೂಡಿಕೆ ಮಾಡ್ತಿದ್ರೆ 2020-21 ಅದು 27.7% ಆಗಿದೆ. ಈಗ ನೋಡ್ರಿ ಚೈನಾದಲ್ಲಿ ಏನಾಯ್ತಪ್ಪ ಅಂದ್ರೆ 2008-09 ಏನ್ ಮಾಡಿದ್ರು ಅಂದ್ರೆ ಆರ್ಥಿಕ ಕುಸಿತ ಆದಾಗ ಸರ್ಕಾರದವರೇ ಹೆಚ್ಚಿನ ಹೂಡಿಕೆ ಮಾಡಿರೋದ್ರಿಂದ ಬೇರೆ ಹೂಡಿಕೆದಾರರಿಗೆ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೂ ಕೂಡ ಕಾನ್ಫಿಡೆನ್ಸ್ ಬಂದು ಅವರು ಹೂಡಿಕೆಯನ್ನು ಮಾಡ್ತಾ ಹೋದ್ರು. ಆದ್ರೆ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅಂತೇಳಿ ಆ ಹೂಡಿಕೆಯನ್ನು ಮಾಡಲಿಲ್ಲ, ಇದರಿಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಕಮ್ಮಿ ಆಯ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈಗ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಿದ್ರು ಅಂದ್ರೆ ಸರ್ಕಾರದವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಣ, ಇನ್ನುಳಿದ ದುಡ್ಡನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ಳೋಣ. ಸೊ ಇದರಿಂದ ಏನಪ್ಪ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕೂಡ ಆಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಹೂಡಿಕೆಯನ್ನು ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದ್ ಏನ್ ಹೇಳಿದಾರಪ್ಪ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜೊತೆ ಜೊತೆಗೆ ನೋಡ್ರಿ ಈ ಒಂದು ಸಬ್ಸಿಡೀಸ್ ಏನ್ ಕೊಡ್ತಾರೆ, ಆಮೇಲೆ ಸೋಷಿಯಲ್ ಸೆಕ್ಟರ್ ಅಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳ ಏನ್ ಮೇಲೆ ಸ್ಪೆಂಡಿಂಗ್ ಮಾಡ್ತಾರಲ್ಲ ಅದು ವೇಸ್ಟ್ಫುಲ್, ಹಾಗಾಗಿ ನಾವು ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಕಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಿಂದ ನಮ್ದೇನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಹೊಡೆತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಸೋಷಿಯಲ್ ಸೆಕ್ಟರ್ ಮೇಲೆ ನೀವು ಸ್ಪೆಂಡಿಂಗ್ ಮಾಡಿದ್ರೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮೇಲೆ ಹೊಡೆತ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡ್ರಿ ನಾವು ಈಗ ಒಂದು ವಿಚಾರ ಮಾಡ್ಬೇಕಂದ್ರೆ ಏನಪ್ಪ ಅಂದ್ರೆ ಈಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ನಾವು ಇನ್ನೂ ಕೂಡ ಏನಪ್ಪ ಅಂದ್ರೆ ಆ ಸಬ್ಸಿಡೀಸ್ ಮತ್ತೆ ಏನಪ್ಪ ಅಂದ್ರೆ ಸೋಷಿಯಲ್ ಸೆಕ್ಟರ್ ಸ್ಪೆಂಡಿಂಗ್ ಅನ್ನ ನಿಲ್ಸಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಅಸಮಾನತೆ ಅನ್ನೋದು ಜಾಸ್ತಿ ಇದೆ. ಇದ್ರ ಜೊತೆಗೆ ನಾವು ಇನ್ನೂ ಕೂಡ ಏನಪ್ಪ ಅಂದ್ರೆ ಸ್ಪೆಂಡಿಂಗ್ ಅನ್ನ ಕಮ್ಮಿ ಮಾಡಿದ್ರೆ ಈ ಅಸಮಾನತೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಲಾಂಗ್ ಟೈಮ್ ಗ್ರೋತ್ ಅಂದ್ರೆ ಈಗ ನಾವು ಮುಂದೂ ಕೂಡ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದ್ಬೇಕಂದ್ರೆ ಅದಕ್ಕೂ ಕೂಡ ಇದು ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ನೋಡ್ರಿ ಕೇವಲ 9.8% ಇಂಡಿಯನ್ ವರ್ಕರ್ಸ್ ಮಾತ್ರ ಏನಪ್ಪ ಅಂದ್ರೆ ರೆಗ್ಯುಲರ್ ಜಾಬ್ಸ್ ಅಲ್ಲಿ ಇದಾರೆ. ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ಪೇ ಸ್ಕೇಲ್ ಇದೆ ಮತ್ತೆ ರೆಗ್ಯುಲರ್ ಜಾಬ್ಸ್ ಅನ್ನ ಮಾಡ್ತಿದ್ದಾರೆ, ಅವ್ರಿಗೇನಪ್ಪಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಉಳಿದಂತೆ ಏನಪ್ಪ ಅಂದ್ರೆ 91% ಜನ ಏನಪ್ಪ ಅಂದ್ರೆ ಈ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಯಾವುದೇ ತರನಾದಂತ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೇನಾದ್ರೂ ಈ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸಾಮಾಜಿಕ ಭದ್ರತೆ ಮೇಲೆ ಸ್ಪೆಂಡಿಂಗ್ ಅನ್ನ ಕಮ್ಮಿ ಮಾಡಿದ್ರೆ, ಎಸ್ಪೆಷಲಿ ನರೇಗಾ ಅಂತ ಸ್ಕೀಮ್ ಇರ್ಬೋದು, ಫುಡ್ ಸಬ್ಸಿಡೀಸ್ ನ ಕಮ್ಮಿ ಮಾಡಿದ್ರೆ ಈ ಒಂದು ವರ್ಕರ್ಸ್ ಜೀವನದ ಮೇಲೂ ಕೂಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ COVID-19 ಟೈಮ್ ಅಲ್ಲಿ ನಿಮಗೆ ಗೊತ್ತು ಎಲ್ಲಿ ಕೂಡ ಏನಪ್ಪ ಅಂದ್ರೆ ಕೆಲಸಗಳೇ ಇರ್ತಿದ್ದಿಲ್ಲ, ಅವಾಗ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಇದ್ದಂತ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರ ಹಳ್ಳಿಗಳಿಗೆ ಗುಳೆ ಹೋದ್ರು, ಮತ್ತೆ ಏನಪ್ಪ ಅಂದ್ರೆ ವಲಸೆ ಹೋದ್ರು. ಅವಾಗ ಅವರ ಕೈ ಹಿಡಿದಂತದ್ದು ಯಾವ್ದಪ್ಪ ಅಂದ್ರೆ ನರೇಗಾ ಕೆಲಸ. ಜೊತೆಗೆ ನೋಡ್ರಿ ಫುಡ್ ಸಬ್ಸಿಡೀಸ್ ಏನ್ ಕೊಟ್ರು, ಈ ಫುಡ್ ಸಬ್ಸಿಡೀಸ್ ಏನಪ್ಪ ಅಂದ್ರೆ ಹಸಿವಿನಿಂದ ಸಾಯುವಂತ ಸಂಖ್ಯೆ ಅಥವಾ ಹಸಿವಿನಿಂದ ಬಳಲುವಂತ ಸಂಖ್ಯೆ ಏನಾಯ್ತಪ್ಪ ಅಂದ್ರೆ ಕಮ್ಮಿ ಆಯ್ತು.
ಹಾಗಾಗಿ ಸರ್ಕಾರ ಏನಂತ ಕನ್ಸಿಡರ್ ಮಾಡ್ಬೇಕಂದ್ರೆ ನರೇಗಾನ ನಾವೇನಪ್ಪ ಅಂದ್ರೆ ಕೇವಲ ಇದೊಂದು ಸೋಷಿಯಲ್ ಸೆಕ್ಟರ್ ಸ್ಪೆಂಡಿಂಗ್ ಅಂತ ತಿಳ್ಕೋಬಾರ್ದು. ಬದಲಾಗಿ ಇದನ್ನ ನಾವೇನಂದ್ರೆ ಎಕನಾಮಿಕಲ್ ಎಂಪವರ್ಮೆಂಟ್ ಅಥವಾ ಆರ್ಥಿಕ ಎಂಪವರ್ಮೆಂಟ್ ಮಾಡಿ ಸಬಲೀಕರಣ ಮಾಡೋದು ಅಂತ ತಿಳ್ಕೋಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಸ್ಪೆಂಡಿಂಗ್ ಅನ್ನ ಮಾಡ್ಬೋದು. ಜೊತೆಗೆ ನೋಡ್ರಿ ಯೂತ್ಸ್ ಕೂಡ ಏನಪ್ಪ ಅಂದ್ರೆ ರೂರಲ್ ಯೂತ್ಸ್ ಕೂಡ ಕೆಲಸ ಸಿಗೋದ್ರಿಂದ ಅವ್ರ ಮೈಗ್ರೇಷನ್ ರೇಟ್ ಏನಿದೆ ಅಂದ್ರೆ ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾಗೆ ಏನು ಮೈಗ್ರೇಷನ್ ರೇಟ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ, ಹೆಚ್ಚಿನ ಜನ ರೂರಲ್ ಏರಿಯಾದಲ್ಲೇ ಉಳಿತಾರೆ. ಇದರಿಂದ ನಾವೇನಪ್ಪ ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಇನ್ನು ಉತ್ತಮವಾದ ಅಭಿವೃದ್ಧಿಯನ್ನ ಕಾಣ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಸಾರ್ವಜನಿಕವಾಗಿ ನಾವೇನು ಹೂಡಿಕೆ ಮಾಡ್ತೀವಿ ಎಸ್ಪೆಷಲಿ ನೋಡ್ರಿ ಸಾಮಾಜಿಕ ಸೆಕ್ಟರ್ಸ್ ಮೇಲೆ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಅದೇನಾಗುತ್ತೆ ಅಂದ್ರೆ ನಮ್ಮ ಫ್ಯೂಚರ್ ಅಥವಾ ಭವಿಷ್ಯಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ ನಮ್ಮಂತ ದೇಶಗಳು ಏನಪ್ಪ ಅಂದ್ರೆ ಯೂತ್ ಅಥವಾ ಯಂಗ್ ಪಾಪ್ಯುಲೇಷನ್ ಏನ್ ಕೂಡಿದೆಯಲ್ಲ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹೂಡಿಕೆ ಅತ್ಯವಶ್ಯಕತೆ ಆಗಿರುತ್ತೆ. ಜೊತೆಗೆ ನೋಡ್ರಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ, ನರೇಗಾ ಕೆಲಸ ಮಾಡುವಂತ ಒಬ್ಬ ದಿವಾಳಿಯಾದಂತ ತಾಯಿ ಏನ್ ಎನ್ಶೂರ್ ಮಾಡ್ತಾಳೆ ಅಥವಾ ಏನ್ ಶ್ಯೂರಿಟಿ ತಗೊಳ್ತಾಳೆ ಅಂದ್ರೆ ತನ್ನ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹಸಿವು ಆಗೊಂಡು ಹೋಗ್ಬಾರ್ದು, ಬದಲಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಥವಾ ಹಸಿವಿನಿಂದ ಬಳಲ್ಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಎಜುಕೇಷನ್ಸ್ ಮತ್ತೆ ಹೆಲ್ತ್ ಅಲ್ಲಿ ಏನಪ್ಪ ಅಂದ್ರೆ ಅಂಡರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟು ಹೂಡಿಕೆ ಮಾಡ್ಬೇಕಲ್ಲ ಅದಕ್ಕಿಂತ ಕಡಿಮೆ ಹೂಡಿಕೆ ಮಾಡಿದ್ರೆ ನಾವು ಜಾಗತಿಕ ಆರ್ಥಿಕತೆಯಾಗಿ ಏನ್ ಬೆಳಿಬೇಕಂತ ಅನ್ಕೊಂಡಿದೀವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ರೇಸ್ ಅಲ್ಲಿ ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಜಾಗತಿಕ ಆರ್ಥಿಕತೆ ಈಗ ಏನಾಗಿದೆ ಅಂದ್ರೆ ಇಟ್ಸ್ ಡಾಮಿನೇಟೆಡ್ ಬೈ ನಾಲೆಜ್, ಅಂದ್ರೆ ನಿಮಗೆ ಹೆಚ್ಚು ನಾಲೆಜ್ ಇರುತ್ತೆ ಅಷ್ಟು ನೀವು ಡಾಮಿನೆನ್ಸ್ ಅನ್ನ ತೋರಿಸಬಹುದು. ಹಾಗಾಗಿ ಈ ಡಾಮಿನೆನ್ಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಹಿಂದುಳಿತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ 2022 ಒಂದು ಸರ್ವೆ ತಗೋತಾರೆ. ಸೊ ನೋಡ್ರಿ ಇಲ್ಲಿ ನೀಟ್ ಎಕ್ಸಾಮಿಗೆ ಎಷ್ಟು ಜನ ಅಪಿಯರ್ ಆದ್ರು ಮತ್ತೆ ಎಷ್ಟು ಜನ ಕ್ವಾಲಿಫೈ ಆದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ನೀಟ್ ಎಕ್ಸಾಮ್ ಅಲ್ಲಿ ಟೋಟಲ್ ಏನಪ್ಪಾ ಅಂದ್ರೆ 1,900,000 ಜನ ಅಪಿಯರ್ ಆಗ್ತಾರೆ, ಅಂದ್ರೆ ಎಕ್ಸಾಮಿಗೆ ಕೂತ್ಕೋದರೆ ಕೇವಲ 2.6% ಜನ ಮಾತ್ರ ಏನಪ್ಪಾ ಅಂದ್ರೆ ಅದರಲ್ಲಿ ಪಾಸ್ ಆಗ್ತಾರೆ. ಹಾಗಾಗಿ ನೋಡ್ರಿ ಒಂದು ಅಂಡರ್ ಗ್ರಾಜುಯೇಟ್ MBBS ಕೋರ್ಸ್ಗೆ ಏನಪ್ಪಾ ಅಂದ್ರೆ 1,900,000 ಜನರಲ್ಲಿ ಏನಪ್ಪಾ ಅಂದ್ರೆ ಕೇವಲ 2.6% ಜನ ಮಾತ್ರ ಪಾಸ್ ಆಗ್ತಾರೆ. ಆಮೇಲೆ ನೋಡ್ರಿ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಲಕ್ಷಾನುಗಟ್ಟಲೆ ಯೂತ್ಸ್ಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪುರುಷರು ಮತ್ತೆ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಅವ್ರಿಗೇನು ಜಾಬ್ ಅಪರ್ಚುನಿಟೀಸ್ ಇರುತ್ತೆ, ಆಮೇಲೆ ಹೈಯರ್ ಎಜುಕೇಷನ್ ಅಪರ್ಚುನಿಟಿ ಅವಕಾಶ ಏನಿದೆಯಲ್ಲ ಅದನ್ನ ಡಿನೈ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಆಮೇಲೆ ನೋಡ್ರಿ ಯಾರೆಲ್ಲ ಕ್ವಾಲಿಫೈ ಆಗಿದಾರಲ್ಲ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಯಾರೆಲ್ಲ ಎಜುಕೇಟೆಡ್ ಇದಾರೆ ಶಿಕ್ಷಿತರಿದ್ದಾರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಹತಾಶೆ ಮನೋಭಾವನೆ ಇದೆ. ಯಾಕಂದ್ರೆ ಅವರು ಬಯಸದಂತ ಡಿಸೆಂಟ್ ಜಾಬ್ ಏನಪ್ಪಾ ಅಂದ್ರೆ ಜಾಬ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಹತಾಶೆ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆರೋಗ್ಯ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸ್ಪೆಂಡಿಂಗ್ ಅನ್ನ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಏನ್ ಡಿಮ್ಯಾಂಡ್ ಇರುತ್ತಲ್ಲ ಆ ಡಿಮ್ಯಾಂಡ್ಗೆ ತಕ್ಕಾದಂತ ಸಪ್ಲೈ ಅನ್ನ ಫುಲ್ಫಿಲ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ಆರ್ಥಿಕತೆಯನ್ನು ಕೂಡ ಏನಪ್ಪ ಅಂದ್ರೆ ನಾಲೆಜ್ ಡ್ರಿವನ್ ಆರ್ಥಿಕತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬಹಳಷ್ಟು ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಎಸ್ಪೆಷಲಿ ಟೀಚರ್ಸ್, ಡಾಕ್ಟರ್ಸ್ ಮತ್ತೆ ಬೇರೆ ಬೇರೆ ಇಂಜಿನಿಯರ್ಸ್ ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು, ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಮಹಿಳೆಯರಿಗೆ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈಗ ನಮ್ಮ ಜಾಬ್ ಮಾರುಕಟ್ಟೆಯಲ್ಲಿ ಅಥವಾ ಈಗ ಏನಪ್ಪ ಅಂದ್ರೆ ನೀವು ಎಂಪ್ಲಾಯ್ಮೆಂಟ್ ಮಾರುಕಟ್ಟೆಯನ್ನ ತೆಗೆದುಕೊಂಡ್ರೆ, ಉದ್ಯೋಗ ಮಾರುಕಟ್ಟೆಯನ್ನ ತಗೊಂಡ್ರಿ, ಸ್ಕಿಲ್ಡ್ ಲೇಬರ್ಸ್ ಏನ್ ಇದೆಯಲ್ಲ ಈ ಸ್ಕಿಲ್ಡ್ ಲೇಬರ್ಸ್ ಕೊರತೆ ಇದೆ ಅಂತ ಹೇಳ್ತಾರೆ. ಇದನ್ನ ಫುಲ್ಫಿಲ್ ಮಾಡೋ ಕಡೆ ಕೂಡ ಏನಪ್ಪ ಅಂದ್ರೆ ಸರ್ಕಾರ ಗಮನ ಹರಿಸಬೇಕು. ಸೊ ನೋಡ್ರಿ ನಿಮಗೆ ಅನಿಸ್ಬೋದು ಆಲ್ರೆಡಿ ಏನಪ್ಪ ಅಂದ್ರೆ ಎಜುಕೇಟೆಡ್ ಪರ್ಸನ್ಸ್ಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ, ಆದ್ರೂ ಕೂಡ ನೀವು ಏನಪ್ಪ ಅಂದ್ರೆ ಟೀಚರ್ಸ್, ಡಾಕ್ಟರ್ಸ್ ಮತ್ತೆ ಬೇರೆ ಬೇರೆ ಪ್ರೊಫೆಷನಲ್ಸ್ನ ಯಾಕೆ ಜಾಸ್ತಿ ಮಾಡ್ತೀರಿ ಅಂತಿದ್ರೆ ಅಂದ್ರೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಗ್ಲೋಬಲ್ ಪ್ರಾಸ್ಪೆಕ್ಟ್ಸ್ ಆನ್ ವರ್ಲ್ಡ್ ಪಾಪ್ಯುಲೇಷನ್ ಓದಿದ್ರೆ ಅಥವಾ ಗ್ಲೋಬಲ್ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅನ್ನ ಓದಿದ್ರೆ, ಗ್ಲೋಬಲ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅನ್ನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗೇನಪ್ಪ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅಂದ್ರೆ ವಯಸ್ಸಾಗುವವರಂತೆ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನೋಡ್ರಿ ನೆಕ್ಸ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಏನಪ್ಪ ಅಂದ್ರೆ ಯುವಕರು ಬೇಕು. ಆ ಯುವಕರು ಏನಪ್ಪ ಅಂದ್ರೆ ಯಾವ ದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ, ಬದಲಾಗಿ ಭಾರತದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಅಂತ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಚೈನಾದಲ್ಲೂ ಕೂಡ ಏನಪ್ಪ ಅಂದ್ರೆ ಏಜಿಂಗ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಅವರಲ್ಲಿಗೆ ಏನಾಗಿದೆ ಅಂದ್ರೆ ಡಿಪೆಂಡೆನ್ಸಿ ರೇಷಿಯೋ ಅಂದ್ರೆ ಅವಲಂಬಿತರಾಗುವಂತ ಸಂಖ್ಯೆ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಹಾಗಾಗಿ ನೆಕ್ಸ್ಟ್ ಈಗೇನಾದ್ರೂ ಜಾಬ್ ಮಾರ್ಕೆಟ್ ಅಂತ ಕ್ರಿಯೇಟ್ ಆದ್ರೆ ಅದೇನಾಗುತ್ತಪ್ಪ ಅಂದ್ರೆ ಭಾರತ ಮಾತ್ರ ಆಗುತ್ತೆ. ಹಾಗಾಗಿ ಎಲ್ಲಾ ಕಂಪನೀಸ್ಗಳೇನಪ್ಪ ಅಂದ್ರೆ ಚೈನಾ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಏನಿದೆಯಲ್ಲ ಯುವಕರು ಬೇಕು ಅಥವಾ ಕೆಲಸ ಮಾಡಕ್ಕೆ ನಮಗೆ ಕೆಲಸಗಾರ ಬೇಕಂತ ಭಾರತಕ್ಕೆ ಬರ್ತಾರೆ. ಹಾಗಾಗಿ ನಾವು ಅವರು ಭಾರತಕ್ಕೆ ಬಂದಾಗ ಆ ಡಿಮ್ಯಾಂಡ್ಗೆ ಸಪ್ಲೈ ಮಾಡೋಂಗೆ ಸ್ಕಿಲ್ಡ್ ಲೇಬರ್ಸ್ ಮತ್ತೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಭಾರತದಲ್ಲಿ ಏನ್ ಒಂದು ಭಯ ಇದೆ ಅಂದ್ರೆ ಈಗ ಸರ್ಕಾರದವರು ಜಾಸ್ತಿ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಆರ್ಥಿಕ ಕೊರತೆಯನ್ನ ಮಾಡಿದ್ರು ಅಥವಾ ಸರ್ಕಾರದವರು ನೋಡ್ರಿ ಜಾಸ್ತಿ ಸಾಲವನ್ನ ಮಾಡಿದ್ರೆ ಅದು ಕೌಂಟರ್ ಪ್ರೊಡಕ್ಟಿವ್ ಆಗ್ಬಹುದು. ಅಂದ್ರೆ
ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡ್ಬೋದು ಅಂತಿದೆ. ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ತೆಗೆದಾಕ್ಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಮಾನವ ಸಂಪನ್ಮೂಲ ಹೇರಳವಾಗಿದೆ, ಅದನ್ನ ನಾವೇನಪ್ಪ ಅಂದ್ರೆ ಸದ್ಬಳಕೆ ಮಾಡ್ಬೇಕಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ನಮ್ಮ ದೇಶದಲ್ಲಿ ಏನ್ ಪಬ್ಲಿಕ್ ಡೆಫ್ಟ್ ಇದೆ ಅಂದ್ರೆ ಸಾರ್ವಜನಿಕ ಸಾಲ ಏನಿದೆಲ್ಲ ಅದರಲ್ಲಿ ಸ್ಮಾಲ್ ಪರ್ಸೆಂಟ್ ಮಾತ್ರ ಏನಪ್ಪ ಅಂದ್ರೆ ನಾವು ಬೇರೆ ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಇವ್ರ ಕಡೆಯಿಂದ ತಂದಿದೀವಿ. ಇದನ್ನ ನಮ್ಮ GDPಗೆ ಕಂಪೇರ್ ಮಾಡಿದ್ರೆ ಇದೇನಪ್ಪ ಅಂದ್ರೆ ಕೇವಲ 4.2% ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ನಮಗೆ ಎಫೆಕ್ಟ್ ಅನ್ನ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಶ್ರೀಲಂಕಾದಲ್ಲಿ ಯಾವ ತರನಾಗಿ ಆರ್ಥಿಕ ದಿವಾಳಿ ಆಯ್ತು, ಅಥವಾ ಗ್ರೀಸ್ ನಲ್ಲಿ ಯಾವ ತರನಾಗಿ ನೋಡ್ರಿ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನ ಕ್ರಿಯೇಟ್ ಆರ್ಥಿಕ ದಿವಾಳಿ ಕಾರಣ ಆಯ್ತಲ್ಲ, ಆ ತರನಾಗಿ ಏನಪ್ಪ ಅಂದ್ರೆ ಭಾರತದಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಭಾರತದ ಸರ್ಕಾರದ ಸಾಲ ಜಾಸ್ತಿ ಯಾವ್ದ್ರ ಮೇಲಿದೆ ಅಂದ್ರೆ ಡೊಮೆಸ್ಟಿಕ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸ್ಥಳೀಯವಾಗಿರುವಂತ ಈ ಆರ್ಥಿಕ ಸಂಸ್ಥೆಗಳಲ್ಲಿದೆ ಅಂತ ಹೇಳ್ತಿದ್ರೆ. ಎಕ್ಸಾಂಪಲ್ ನೋಡ್ರಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಸಾರ್ವಜನಿಕ ಬ್ಯಾಂಕ್ಗಳಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಇರ್ಬೋದು, ಪ್ರೊವಿಡೆಂಟ್ಸ್ ಫಂಡ್ ಇರ್ಬೋದು, ಇಂಥಲ್ಲೇನ್ ಮಾಡಿದ್ರೆ ಅಂದ್ರೆ ಸಾಲಗಳನ್ನ ಜಾಸ್ತಿ ಮಾಡಿದ್ದಾರೆ. ಇನ್ ಟರ್ಮ್ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಭಾರತದ ಟ್ಯಾಕ್ಸ್ ಪೇಯರ್ ಮನಿ ಏನಿದೆ, ನಾವೇನ್ ಸೇವಿಂಗ್ಸ್ ಮಾಡಿ ಇಟ್ಟಿದ್ವಿ ಅಲ್ಲ, ಅಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಾಲಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದ್ರೆ ಅಂತ ಥ್ರೆಟ್ ಏನ್ ಕೊಡಲ್ಲ ಅಥವಾ ಅಂತ ಭಯವನ್ನ ಏನ್ ಕ್ರಿಯೇಟ್ ಮಾಡಲ್ಲ. ಹಾಗಾಗಿ ಹೆಚ್ಚಿಗೆ ನಾವೇನಪ್ಪ ಅಂದ್ರೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ಸ್ಪೆಂಡಿಂಗ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಸರ್ಕಾರ ಏನಾದ್ರೂ ಹೆಚ್ಚಿನ ಹಣವನ್ನ ತಗೊಂಡ್ಬಂದು ರಿಸೋರ್ಸ್ ಅನ್ನ ಬಿಲ್ಡ್ ಮಾಡಿದ್ರೆ ಅಥವಾ ಈಗ ಒಂದು ಹೊಸದಾಗಿ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದ್ರೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಹೊಸ ಕೆಲಸಗಳು ಹುಟ್ಕೊಳ್ಳುತ್ತೆ, ಇದರಿಂದ ಏನಪ್ಪ ಅಂದ್ರೆ ಹೊಸದಾಗಿ ಆದಾಯಗಳು ಬರುತ್ತೆ, ಇದರಿಂದ ಒಂದು ಹೈಯರ್ ಲೆವೆಲ್ ಇನ್ಕಮ್ ಅಥವಾ ಒಂದು ಇನ್ಕಮ್ ಲೆವೆಲ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಎಷ್ಟು ಆದಾಯ ನಮ್ದು ಜಾಸ್ತಿ ಆಗುತ್ತಲ್ಲ ಅಷ್ಟು ಏನಾಗುತ್ತಪ್ಪ ಅಂದ್ರೆ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಫ್ರೆಶ್ ಸೇವಿಂಗ್ಸ್ ಅಂದ್ರೆ ಈಗ ನೋಡ್ರಿ ಅವ್ರು ಎಷ್ಟು ಉಳಿಸ್ತಾರಲ್ಲ ಅಥವಾ ಎಷ್ಟು ಸೇವಿಂಗ್ಸ್ ಅನ್ನ ಮಾಡ್ತಾರಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಇದು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಸೇವಿಂಗ್ಸ್ ಇಂದ ನಿಮ್ಮ ಡೆಪ್ಟ್ ಏನಿದೆ, ಸಾಲ ಏನಿದೆ, ಅದನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಸಂಪೂರ್ಣವಾಗಿ ತೆಗೆದುಹಾಕ್ಬಹುದು ಅಥವಾ ಅದನ್ನ ಅಳಿಸಾಕ್ಬಹುದು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಆಥರ್ ಕೊಡ್ತಿರೋವಂತ ಎಕ್ಸಾಂಪಲ್ ಏನಂದ್ರೆ ಈಗ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ ಇದ್ದಾನೆ, ಅವನೇನ್ ಮಾಡ್ತಾನೆ ಅಂದ್ರೆ ಅವನ ಮಗನ ಶಿಕ್ಷಣಕ್ಕೋಸ್ಕರ ಅಥವಾ ಮಗ ಅಥವಾ ಮಗಳ ಶಿಕ್ಷಣಕ್ಕೋಸ್ಕರ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಲವನ್ನ ತಗೊಂಡ್ಬರ್ತಾನೆ. ಯಾಕೆ ಸಾಲವನ್ನ ತಗೊಂಡ್ಬರ್ತಾನೆ ಅಂದ್ರೆ ಒಂದಿನ ಈ ಮಗ ಅಥವಾ ಮಗಳು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಶಾಲೆಯನ್ನ ಕಲಿತು ಒಂದು ಒಳ್ಳೆ ಜಾಬ್ ಅನ್ನ ತಗೊಂತಾರೆ, ಆಗ ನಮ್ಮ ಸಾಲ ಏನಿರುತ್ತಲ್ಲ ಆ ಸಾಲವನ್ನ ಸಂಪೂರ್ಣವಾಗಿ ತೀರಿಸಬಹುದು ಅಂತ. ಅದೇ ತರನಾಗಿ ಏನಪ್ಪ ಅಂದ್ರೆ ಸರ್ಕಾರನು ಇದೇ ವೇ ಒಳಗೆ ಥಿಂಕ್ ಮಾಡ್ಬೇಕು. ಯಾವ ತರನಾಗ ಅಂದ್ರೆ ನಮ್ಮ ದೇಶದ ಮಕ್ಕಳಿಗೋಸ್ಕರ ಅಥವಾ ನಮ್ಮ ರಾಜ್ಯದ ಮಕ್ಕಳಿಗೋಸ್ಕರ ಚೆನ್ನಾಗಿ ಕಲ್ಸೋದಕ್ಕೋಸ್ಕರ ನಾವು ಹೊರಗಡೆಯಿಂದ ಸಾಲ ಮಾಡಿದ್ರೆ ಒಂದಿನ ಅದೇ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಾಲವನ್ನ ತೀರಿಸುವಂತ ಕೆಪಾಸಿಟಿನ ಬೆಳೆಸ್ಕೋತಾರೆ. ಹಾಗಾಗಿ ಈ ಒಂದು ಥಿಯರಿನ ಏನಪ್ಪ ಅಂದ್ರೆ ಅಪ್ಲೈ ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ನಾವ್ ಯಾರು ತುಂಬಾ ಬಡವರಿದ್ದಾರೆ ಅಂತ ಒಂದು ಮಕ್ಕಳಿಗೆ ಕೂಡ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಕೊಡಬೇಕು, ಜೊತೆಗೆ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಒದಗಿಸುವಲ್ಲಿ ಹೊಸ ಆರ್ಥಿಕತೆಯನ್ನು ಕ್ರಿಯೇಟ್ ಮಾಡುವಲ್ಲಿ ಸರ್ಕಾರ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರು ಕೂಡ ಏನಪ್ಪ ಅಂದ್ರೆ ಡಿಸ್ಪ್ಯೂಟ್ ಮಾಡಲ್ಲ ಯಾವುದಕ್ಕೋಸ್ಕರ ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚಿನ ವಿಜ್ಞಾನಿಗಳು ಬೇಕು, ಇಂಜಿನಿಯರ್ಸ್ ಬೇಕು, ಮತ್ತೆ ನರ್ಸಸ್ ಬೇಕಂತಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ವಿವಾದವನ್ನ ಮಾಡಲ್ಲ. ಯಾಕಂದ್ರೆ ಜಾಗತಿಕವಾಗಿ ಏನ್ ಬೇಡಿಕೆ ಇದೆಯಲ್ಲ ಆ ಬೇಡಿಕೆನ ಈಡೇರಿಸಕ್ಕೆ ಸಾಧ್ಯವಿರುವಂತ ದೇಶ ಯಾವ್ದಪ್ಪ ಅಂದ್ರೆ ಕೇವಲ ಭಾರತ ಮಾತ್ರ. ಯಾಕಂದ್ರೆ ಜಾಗತಿಕವಾಗಿ ನಾನು ಆಗ್ಲೇ ಹೇಳ್ದಂಗೆ ಗ್ಲೋಬಲ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಪ್ರಕಾರ ಬಹಳಷ್ಟು ದೇಶಗಳಲ್ಲಿ ಏನಪ್ಪ ಆಗ್ತಿದೆ ಅಂದ್ರೆ ಈಗ ಏಜಿಂಗ್ ಪಾಪ್ಯುಲೇಷನ್ ಆಗ್ತಿದೆ. ಇನ್ನೇನಪ್ಪ ಅಂದ್ರೆ ಅಲ್ಲಿ ಯಂಗ್ ಪಾಪ್ಯುಲೇಷನ್ ಅಥವಾ ಯುವಕರು ಕೆಲಸ ಮಾಡೋದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಈ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸೈಂಟಿಸ್ಟ್, ಇಂಜಿನಿಯರ್ಸ್ ಮತ್ತೆ ನರ್ಸಸ್ ಅನ್ನ ನಾವು ಅಥವಾ ಬೇರೆ ಬೇರೆ ಸ್ಕಿಲ್ಡ್ ಲೇಬರ್ಸ್ ಅನ್ನ ನಾವೇನಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಯಾವ ತರನಾಗಿ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ತನ್ನ ಮಗನ ಶಿಕ್ಷಣಕ್ಕೋಸ್ಕರ ಹಣವನ್ನ ತರ್ತಾನೆ, ಯಾವಾಗ ಆ ಮಗ ನೋಡ್ರಿ ಆ ಶಿಕ್ಷಣ ಸಾಲ ಏನಿರುತ್ತೆ ಜಾಬಿಗೆ ಸೇರ್ಕೊಂಡ ಮೇಲೆ ತೀರಿಸ್ತಾನಲ್ಲ ಅದೇ ತರನಾಗಿ ಸರ್ಕಾರನು ಕೂಡ ಸಾಲವನ್ನ ತಂದು ಏನಪ್ಪ ಅಂದ್ರೆ ಈ ರಾಜ್ಯದ ಅಥವಾ ಈ ದೇಶದ ಮಕ್ಕಳ ಶಿಕ್ಷಣವನ್ನ ಕೊಡಿಸ್ಬೇಕು, ಆಗ ಆ ಮಕ್ಕಳು ಏನಾಗ್ತಾರೆ ಅಂದ್ರೆ ಒಂದಿನ ಆ ಸಾಲವನ್ನ ತೀರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಎಂಟೈರ್ ಜನರೇಷನ್ ಏನಪ್ಪ ಅಂದ್ರೆ ಯಂಗ್ ಇಂಡಿಯನ್ಸ್ ಏನಿದಾರಲ್ಲ ಈ ಒಂದು ಮೂವ್ಮೆಂಟ್ ಏನಂದ್ರೆ ಮೇಕ್ ಆರ್ ಬ್ರೇಕ್ ಮೂವ್ಮೆಂಟ್ ಆಗ್ಬೇಕಂತ ಹೇಳ್ತಿದ್ರೆ, ಈಗ ನಾವೇನಪ್ಪ ಅಂದ್ರೆ ಸಾರ್ವಜನಿಕ ಸ್ಪೆಂಡಿಂಗ್ ಏನಿದೆ ಅಥವಾ ಸಾರ್ವಜನಿಕ ಅಂದ್ರೆ ಸರ್ಕಾರದ ಸ್ಪೆಂಡಿಂಗ್ ಏನಿದೆಯಲ್ಲ ಅದೇನಾಗ್ಬೇಕಪ್ಪ ಅಂದ್ರೆ ಈ ಮಾನವ ಸಂಪನ್ಮೂಲದ ಕೆಪಾಬಿಲಿಟೀಸ್ ಅಂದ್ರೆ ಈಗಿರುವಂತ ಏನ್ ಕೆಪಾಬಿಲಿಟೀಸ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಕ್ ನೋಡ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ನಮ್ಮ ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದ್ರೆ ಇವ್ರು ಈಗ ಯುವಕರಿದ್ದವರು ನಾಳೆ ವಯಸ್ಸಾದವ್ರಾಗ್ತಾರೆ, ಆದ್ರೂ ಕೂಡ ಏನಪ್ಪ ಅಂದ್ರೆ ಅವರು ಬಡವರಾಗೆ ಉಳಿತಾರೆ, ಜೊತೆಗೆ ಅವರ ಸ್ಕಿಲ್ ಏನಿದೆ ಕೌಶಲ್ಯನೂ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ನೋಡ್ರಿ ಅವ್ರು ಏನಪ್ಪ ಅಂದ್ರೆ ಸಾಯ್ಬೇಕಾರನು ಕೂಡ ಏನಪ್ಪ ಅಂದ್ರೆ ಬಡವರಾಗೆ ಸಾಯ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2000 ನಮ್ಮ ಯಂಗ್ ಪಾಪ್ಯುಲೇಷನ್ ಪ್ರಪೋರ್ಷನ್ ಎಷ್ಟಿತ್ತು ಅಂದ್ರೆ ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಯುವಕರು ಇದ್ರಪ್ಪ ಅಂದ್ರೆ 37.5% ಯುವಕರು ಇದ್ರೆ 2000 40 ಹೊತ್ತಿಗೆ ಅದು ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 58.6% ಅಂದ್ರೆ ಯಾರೆಲ್ಲ 30 ಜಾಸ್ತಿ ಅಂತವ್ರ ಜನಸಂಖ್ಯೆ ಎಷ್ಟಾಗತ್ತಪ್ಪ ಅಂದ್ರೆ 58.6% ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸರ್ಕಾರನು ಕೂಡ ಏನಪ್ಪ ಅಂದ್ರೆ ಹೆಚ್ಚಿಗೆ ಸ್ಪೆಂಡಿಂಗ್ ಅನ್ನ ಮಾಡ್ಬೇಕು. ಯಾವ್ದ್ರ ಮೇಲೆ ಅಂದ್ರೆ ಆರೋಗ್ಯದ ಮೇಲೆ, ಶಿಕ್ಷಣದ ಮೇಲೆ. ಅವಾಗ ಮಾತ್ರ ಏನಪ್ಪ ಅಂದ್ರೆ ಬಹಳಷ್ಟು ಯಂಗ್ಸ್ಟರ್ಸ್ ಏನಿದ್ದಾರೆ, ಯುವಕರು ಏನಿದ್ದಾರೆ,
ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಾವು ಕೂಡ ಏನಪ್ಪ ಅಂದ್ರೆ ದೊಡ್ಡ ಉನ್ನತ ಉದ್ಯೋಗಕ್ಕೆ ಅಥವಾ ಉನ್ನತ ಕೆಲಸವನ್ನ ಮಾಡಕ್ಕೆ ಆಸ್ಪೈರ್ ಅನ್ನ ಮಾಡ್ತಾರೆ. ಆಮೇಲೆ ಎಜುಕೇಶನ್ ಇಂದ ಮಾತ್ರ ಏನಪ್ಪ ಅಂದ್ರೆ ನಿಮಗೆ ಒಂದು ಈ ತರನಾಗ ಏನಪ್ಪ ಅಂದ್ರೆ ರೂಪಾಂತರವನ್ನ ಮಾಡ್ಬೋದು ಅಥವಾ ಒಂದು ಬದಲಾವಣೆಯನ್ನ ತರಬಹುದು ಅಂತ ಹೇಳ್ತಿದ್ರೆ. ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ನೀವು ಒಂದು ಸಂಪೂರ್ಣ ಬದಲಾವಣೆಯನ್ನ ತರಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ದೇಶ ಏನಪ್ಪ ಅಂದ್ರೆ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು ಅಂತ ಇಟ್ಕೊರಿ, ಒಂದು ಹಳ್ಳಿ ಸಂಪೂರ್ಣವಾಗಿ ಕೃಷಿಯ ಮೇಲೆ ಅವಲಂಬಿತ ಆಗಿತ್ತು ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಮಳೆಗಾಲದ ಮೇಲೆ ಅಥವಾ ಯಾವ ತರನಾಗಿ ಅಲ್ಲಿ ಕೃಷಿಯ ಉತ್ಪನ್ನಗಳು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಲ್ಲೇ ನೀವೇನಪ್ಪ ಅಂದ್ರೆ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ರಿ ಅಥವಾ ಒಂದು ಕೈಗಾರಿಕೆನ ಸೆಟಪ್ ಮಾಡಿದ್ರೆ ಅಲ್ಲಿರುವಂತ ಎಷ್ಟೋ ಜನರಿಗೆ ಏನಾಗತ್ತಂದ್ರೆ ಉದ್ಯೋಗ ಸಿಗುತ್ತೆ. ಇದರಿಂದ ಆ ಹಳ್ಳಿಯ ಆರ್ಥಿಕತೆನೂ ಕೂಡ ಏನಾಗತ್ತಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದ್ರೆ ಈ ಉದ್ಯೋಗಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ರೈತರಿಂದ ತರಕಾರಿಗಳನ್ನ, ಕಾಳು ಕಡಿಗಳನ್ನ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ಖರೀದಿ ಮಾಡೋದ್ರಿಂದ ರೈತರ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ, ನಾವೇನಾದ್ರೂ ಈ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕಿದ್ರೆ ಅದು ಒಂದು ಉದ್ಯೋಗದಿಂದ ಬದಲಾವಣೆ ತರಬಹುದು, ಇನ್ನೊಂದು ಶಿಕ್ಷಣದಿಂದ ಬದಲಾವಣೆ ತರಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಹೆಚ್ಚಿಗೆ ಯೂತ್ ಪಾಪ್ಯುಲೇಷನ್ ಅನ್ನ ಕೌಶಲ್ಯ ಮಾಡೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಆತರ್ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.